ಶೌರ್ಯದಲ್ಲಿ ನರಸಿಂಹ ಶೌರ್ಯದಲ್ಲಿ ಪರಬ್ರಹ್ಮ ಮುಂಡ ಈ ಮುಂಡ ಧರ್ಮದಲ್ಲಿ ಬಲುನಿಷ್ಠ ಕರ್ಮದಲ್ಲಿ ವಶಿಷ್ಠ ಮುಂಡ ಈ ಮುಂಡ ಉರಿಗಣ್ಣು ಬಿಟ್ಟು ಸುಡುಕೆಂಡ ಸುರಿವನು ಈ ಮುಂಡ ಕತ್ತಿಯನ್ನು ಎತ್ತಿರ ಕಸರ ಕೊಲ್ಲುವ ಈ ಮುಂಡ ಛಲಪಟ್ಟರೆ ಗುರಿ ತಪ್ಪನು ಮುಂಡ ಜಗ ಮುಂಡ ಧೈರ್ಯದಲ್ಲಿ ನರಸಿಂಹ ಶೌರ್ಯದಲ್ಲಿ ಪರಬ್ರಹ್ಮ ಮುಂಡ ಈ ಮುಂಡ ವರ್ಷಪೂರ್ತಿ ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಸುತ್ತಾನೆ ಇರ್ತಾನೆ. ಅಂಥವನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಈ ದೇಹಕ್ಕೆ ದುಡ್ಡು ಬೇಕಾಗಿಲ್ಲ, ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನು? ತಗೊಳ್ಳಿ, ನಿಮ್ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ಳಿ. ನನ್ನ ಗಂಡನ್ಗೆ ನನ್ ಮೇಲೆ ತುಂಬಾ ನಂಬಿಕೆ, ಅವ್ನು ನನ್ ತುಂಬಾ ಪ್ರೀತಿಸ್ತಾನೆ. ನನ್ಗೊಂದ್ಸಲ ಅನ್ಸುತ್ತೆ ನನ್ ಗಂಡನ್ಗೆ ನಾನ್ ಮೋಸ ಮಾಡ್ತಾ ಇದ್ದೀನೇನೋ ಅಂತ. ಈ ಯವ್ವನಕ್ಕೆ ನಂಬಿಕೆ ಬೇಕಾಗಿಲ್ಲ, ಸುಖ ಸುಖ ಬೇಕು. ಇದು ಕೇವಲ ನಾಮಕ ವಾಸ್ತೆ, ವೇಸ್ಟ್. ಇಂಥ ಸಮಯದಲ್ಲೂ ಡಿಸ್ಟರ್ಬ್ ಮಾಡ್ತಾ ಇದೆ. ಲುಕ್ ಅಟ್ ಮೀ, ಈ ನನ್ನ ದೇಹನ ನಾನು ಎಷ್ಟೊಂದು ಜೋಪಾನವಾಗಿ ನೋಡ್ಕೋತಾ ಇದ್ದೀನಿ. ನನ್ನ ಸೌಂದರ್ಯದ ಬಗ್ಗೆ ನನಗೇನೆ ತುಂಬಾ ಆಶ್ಚರ್ಯ, ಸಂತೋಷ, ಖುಷಿ ಆಗತ್ತೆ. ಆದ್ರೆ ಈ ನನ್ನ ಗಂಡ ಅನ್ನೋ ಈಡಿಯಟ್ಗೆ ಇದ್ಯಾವುದು ಬೇಕಾಗಿಲ್ಲ. ಕಮ್ ಆನ್, ಲೆಟ್ಸ್ ನಾಟ್ ವೇಸ್ಟ್ ಅವರ್ ಪ್ರೆಷಸ್ ಟೈಮ್. ಅರಳಿರೋ ಹೂವನ್ನ ಆನಂದದಿಂದ ಆಲಂಗಿಸು ಬಾ. ವಾಹ್, ರಂಭೆ ಮೇನಕೆಯರಂತೆ, ನೂರ್ಜಹಾನಳಂತೆ, ನೂರು ಮೊಂತಾಜರಂತೆ, ತುಂಬು ಯವ್ವನ ತುಂಬಿ ತುಳುಕುತ್ತಿರುವ ಹುಣ್ಣಿಮೆಯ ಚಂದ್ರಬಿಂಬದಂತೆ ನಿನ್ನ ಮಾದಕವಾದ ಕಣ್ಣುಗಳಲ್ಲಿ
ಎಂತಹ ಆಕರ್ಷಣೆ ಇದೆ ಗೊತ್ತಾ? ಥ್ಯಾಂಕ್ ಯು. ಕಾಮನಲ್ಲಿ ಕಾಮವನು, ರತಿಯಲ್ಲಿ ವಿರತಿಯನೂ ಹುಟ್ಟಿಸುವ ಯುವತಿಯಂತೆ, ಪ್ರೇಮ ದೇವತೆಗಳ ನೆರಳೇ ಇದಿರಾದಂತೆ, ಮೋಹಿನಿಯ ಸವತಿಯಂತಿರುವ ನಿನ್ನ ಸೌಂದರ್ಯವನ್ನು ಯಾವ ಕವಿಯೂ ವರ್ಣಿಸಲು ಸಾಧ್ಯವೇ ಇಲ್ಲ. ಥ್ಯಾಂಕ್ ಯು. Thank you very much. But you should not be alive. What? Yes. ನಿನ್ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ತಾನೇ ನೀನ್ ಅವನನ್ನ ಮದುವೆ ಆಗಿದ್ದು. ಅವನ ಹತ್ರ ಆಸ್ತಿ ಅಂತಸ್ತು ಏನು ಇಲ್ಲದೆ ಇದ್ದಿದ್ರೆ ನೀನ್ ಅವನನ್ನ ಮದುವೆ ಆಗ್ತಿದ್ದೇನೆ? ನಿನ್ನ ಸುಖ ಸಂತೋಷಕ್ಕೋಸ್ಕರ ತನ್ನ ಜೀವನಾನೇ ಮುಡಿಪಾಗಿಟ್ಟು ನಿನ್ನನ್ನೇ ಸಂಪೂರ್ಣವಾಗಿ ನಂಬಿರೋ ನಿನ್ನ ಗಂಡನಿಗೆ ದ್ರೋಹ ಮಾಡ್ತಾ ಇದೆಯಲ್ಲ. ನೀನು ನಿಜವಾದ ಹೆಂಡತಿ ಏನೇ? ಏನಂದೆ ನೀನು? ತಾಳಿ ಅಡ್ಡ ಬರುತ್ತೆ ಅಂದೆ ಅಲ್ಲ? ಏಯ್, ಅದು ತಾಳಿ ಅಷ್ಟೇ ಅಲ್ಲ, ಸದಾಕಾಲ ಸದಾಚಾರಣೆಯಾಗಿರು ಅನ್ನೋ ಎಚ್ಚರಿಕೆ ಸಂಕೇತ ಕಡೆ ಅದು. ನಾನೆಲ್ಲೇ ಇದ್ರೂ ನಿನ್ನಲ್ಲೇ ಸದಾ ಇದ್ದೀನಿ ಅಂತ ಗಂಡ ಕಟ್ಟಿರೋ ಪವಿತ್ರ ಬಂಧನದ ಮಾಂಗಲ್ಯಾನೇ ತೆಗೆದು ಪಕ್ಕಕ್ಕೆ ಬಿಸಾಕಿದ್ಯಲ್ಲ. ಇನ್ನೆಂತ ಹೆಂಗಸೆ ನೀನು? ಏಯ್, ನಿಮ್ಮಂತ ಹೆಂಗಸರು ಈ ಭೂಮಿ ಮೇಲೆ ಬದುಕಿದ್ರೆ ಸೃಷ್ಟಿಯ ಸಂಕಲ್ಪ ವಿಕಲ್ಪವಾಗಿ ಬಿಡುತ್ತೆ. ಅನ್ನ ಪಾಷಾಣ ಆಗುತ್ತೆ, ಹಾಲು ಹಾಲಾಹಲ ಆಗುತ್ತೆ, ನೀರು ವಿಷ ಆಗುತ್ತೆ. ಅವಳು ಯಾರೋ ಒಬ್ಬರಿಂದ ಈ ಹೆಣ್ಕುಲಕ್ಕೆ ಬದುಕಿರ್ಬಾರ್ದು. ಎಲ್ಲ ರೆಡಿ ಬುದ್ಧಿ? ಫ್ಲೈಟ್ ಲ್ಯಾಂಡ್ ಆಗಿದೆ. ಈಸ್ ಎಕ್ಸ್ಪೆಕ್ಟೆಡ್ ಎನಿ ಮೂಮೆಂಟ್ ಸರ್. ನಿನ್ನ ಹೆಸರು? ಪುಟ್ಟರಂಗಯ್ಯ ಸ್ವಾಮಿ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀ ಇಲ್ಲಿ? 5 ವರ್ಷದಿಂದ ಸ್ವಾಮಿ. ರಾತ್ರಿ ಮನೆಗೆ ಯಾರ್ಯಾರು ಬಂದಿದ್ರು? ಗೊತ್ತಾಗ್ಲಿಲ್ಲ ಸ್ವಾಮಿ, ಕತ್ಲಾಗಿತ್ತು. ಆಹಾ,
ಮಿಸ್ಟರ್ ಗಣಪತಿ ಸರ್ ಟೇಕ್ ಹಿಮ್ ಟು ಕಸ್ಟಡಿ ಸಂಬಂಧ ಇಲ್ಲ ನಿಮ್ದಮ್ಮ ಹೇಳ್ತೀನಿ ಇದೇ ತರ ಸರಣಿ ಕೊಲೆಗಳು ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಕೊಲೆಗಾರನ ಹಿಡಿಯಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್ ಎರಡು ತಿಂಗಳ ಹಿಂದೆ ಪಾಶಂ ಸರ್ಕಲ್ ನಡೆದ ಹೆಣ್ಣಿನ ಭಯಾನಕ ಕೊಲೆಯಿಂದ ಜನ ಇನ್ನು ಚೇತರಿಸ್ಕೊಳ್ಳೋದಕ್ಕೆ ಮೊದಲೇ ಅದೇ ರೀತಿ ಇನ್ನೊಂದು ಕೊಲೆ ಆಗಿದೆಯಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದೆಯೋ ಇಲ್ಲ ನಿದ್ದೆ ಮಾಡ್ತಿದೆಯೋ ಸರ್ ಹೋಮ್ ಮಿನಿಸ್ಟರ್ ಈಗಾಗಲೇ ನಿಮ್ ರಾಜೀನಾಮೆ ಕೇಳಿದ್ರಂತಲ್ಲ ಇದು ನಿಜನಾ ಸರ್ ನೆಕ್ಸ್ಟ್ ನಿಮ್ಮ ಸೀಟ್ಗೆ ಮಾಜಿ ಪ್ರಧಾನಿ ರಿಲೇಟಿವ್ ಬರ್ತಾರಂತಲ್ಲ ಹೌದಾ ಸರ್ ಯಾವನೋ ಜಾತಿಗೇಟ್ ನನ್ ಮಗ ತನ್ನ ಹೆಂಡತಿಗೂ ಪಕ್ಕದ ಮನೆ ನಿಯತ್ ನನ್ ಮಗ ದಿವಾಕರ್ಗೂ ಸಂಬಂಧ ಕಟ್ಟಿ ಕೊಟ್ಟ ಕಂಪ್ಲೇಂಟ್ ನಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ ಜೆಂಟಲ್ಮೆನ್ ಜಾಯಿಂಟ್ ಕಮಿಷನ್ ನ ಹಿಂದೂ ಮುಂದೆ ನೋಡದೆ ಎತ್ತಿ ಸಮುದ್ರಕ್ಕೆ ಬಿಸಾಕಿದ್ರಲ್ಲ ಅವಾಗ ನೀವ್ಯಾಕ್ ಸರ್ ಪ್ರೊಟೆಸ್ಟ್ ಮಾಡ್ಲಿಲ್ಲ ಚಿನ್ನದ ವ್ಯಾಪಾರಿಯನ್ನು ದರೋಡೆ ಮಾಡಿ ತಲೆ ತಪ್ಪಿಸ್ಕೊಂಡು ಹೋಗಿದ್ದ ಸಿಲ್ವರಪ್ಪನ ಮತ್ತೆ ಕರೆದು ಕೆಲಸ ಪಟ್ಟಿದಿರಲ್ಲ ಸರ್ ಇದು ನ್ಯಾಯನಾ ಸರ್ ಸಾಕು ಮುಚ್ಚಿ ಬಾಯಿನ ಪ್ರಶ್ನೆ ಕೇಳಕ್ಕೂ ಒಂದು ರೀತಿ ನೀತಿ ಇದೆ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಬರೀ ಅಸಂಬದ್ಧವಾದ ಪ್ರಶ್ನೆಗಳನ್ನು ಕೇಳಿ ತರಲೆ ಮಾಡ್ತಾ ಇದ್ದೀರಾ ಸರ್ ಈ ಕೋಪನ ನಮ್ಮ ಮೇಲೆ ತೋರಿಸೋ ಬದಲು ನಿಮ್ಮ ಆಫೀಸರ್ಸ್ ಮೇಲೆ ತೋರಿಸಿದ್ರೆ ಆ ಕೊಲೆಗಾರನ ಹಿಡಿದು ಇದಕ್ಕೆಲ್ಲ ಒಂದು ಮುಕ್ತಾಯ ಹೇಳ್ಬೋದಲ್ಲ ಸರ್ ಮಿಸ್ಟರ್ ಗಣಪತಿ ಸರ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಮಧ್ಯಾಹ್ನ ಬಂದ ನೋಡಿ ಸರ್ ಜಯಚಂದ್ರ ವಿಸ್ತಾರ ಬಂದಿದೆ ಸರ್ ಲ್ಯಾಬಲ್ಲಿ ಓಕೆ ಸರ್ ಮೇ ಐ ಕಮ್ ಇನ್ ಕಮ್ ಇನ್ ಎಸ್ ಐ ಆಮ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಿಸ್ಟರ್ ಗಣಪತಿ ಐ ಆಮ್ ಗೋಪಿನಾಥ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್ ನೈಸ್ ಟು ಮೀಟ್ ಯು ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್ ಐ ವಾಂಟ್ ದ ರಿಪೋರ್ಟ್ಸ್ ಆಫ್ ಮಿಸಸ್ ಲಲಿತಾ ಜಯಚಂದ್ರ ಇಮಿಡಿಯೇಟ್ಲಿ ಸಿನ್ಸ್ ದ ಕಮಿಷನರ್ ಇಸ್ ಪ್ರೆಷರೈಸಿಂಗ್ ಮೀ ಲೈಕ್ ಎನಿಥಿಂಗ್ ಐ ನೋ I know, sir. You are pressurized by the commissioner. The commissioner is pressurized by the DG. DG is pressurized by the Home Minister. Home Minister is pressurized by the Chief Minister. And the Chief Minister is pressurized by the High Command. Totally, the whole country is under pressure, pressure, pressure. And I am getting blood pressure because of your pressure. Shut up. Did I ask you to sit? No. Get up. Okay. I'm sorry. You should have common sense. Mochkondu kootkoppa. Athige putti ella chenagidara? Neenenayya? ಸುಮಾರು ದಿವಸದಿಂದ ಮನೆ ಕಡೆ ಪತ್ತೆನೆ ಇಲ್ಲ ಅಯ್ಯೋ ನಮ್ ಗೋಪಿ ಬರ್ಲೇ ಇಲ್ಲ ನಮ್ ಗೋಪಿ ಬರ್ಲೇ ಇಲ್ಲ ಅಂತ ನಿಮ್ಮ ಅತ್ತಿಗೆ ಒಂದೇ ಸಮ ಪೇಚಾಡ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅದಕ್ಕೆ ಬರ್ಲಿಲ್ಲ ಇವತ್ತು ಸಾಯಂಕಾಲ ಬರ್ತೀನಿ ಓಕೆ ಕಮ್ ಟು ದ ಪಾಯಿಂಟ್ ಬಂದ ವಿಷಯ ಇನ್ನೇನಿದೆ ಆ ಕಿಲ್ಲರ್ ಮತ್ತೆ ಮದುವೆ ಆಗಿರೋ ಹೆಂಗಸರನ್ನೇ ಕೊಲ್ತಾ ಇದ್ದಾನೆ ಅವನ ಉದ್ದೇಶ ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಕಣೋ ಸಾಮಾನ್ಯವಾಗಿ ಯಾವುದೇ ಕಿಲ್ಲರ್ ಏನಾದರೂ ಒಂದು ಕ್ಲೂನ ಬಿಟ್ಟೇ ಹೋಗ್ತಾನೆ ಆದರೆ ಈ ಕಿಲ್ಲರ್ ನನ್ನ ಮಗ ಒಂದೇ ಒಂದು ಸಣ್ಣ ಕ್ಲೂನು ಬಿಡ್ತಾ ಇಲ್ಲ ಕಿಲಾಡಿ ಬಿಡೋಣ ಅವನು ಏನು ಕಿಲಾಡಿನೋ ಏನೋ ಕಮಿಷನರು ನಮ್ ಲಾಡಿ ಬಿಸ್ತಾ ಇದ್ದಾನೆ ನಗಪ್ಪ ಇನ್ನೂ ಜೋರಾಗಿ ನಗು ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಗೋಪಿ ಹೀಗೆ ನಗ್ತಾ ಇರ್ತೀಯೋ ನನಗೆ ರಿಪೋರ್ಟ್ಸ್ ಏನಾದ್ರು ಕೊಡ್ತೀಯೋ ರಿಪೋರ್ಟ್ ರಾಡಿ ತಗೊಳ್ಳಿ ಓಕೆ ನಾನು 8 ವರ್ಷದಿಂದ ರಿಪೋರ್ಟ್ ಕೊಡ್ತಾನೆ ಇದ್ದೀನಿ ನೀವು ತಗೊಂಡು ಹೋಗ್ತಾನೆ ಇದ್ದೀರಾ ಆದ್ರೆ ಕೊಲೆಗಾರನ ಮಾತ್ರ ಹಿಡಿಲಿಲ್ಲ ಏನಯ್ಯ ಮಾಡೋದು ಕೊಲೆಗಾರ ಇಂಥವನೇ ಅಂತ ಹಿಡಿಯೋದಕ್ಕೆ ಅವನೇನ್ ಬೋರ್ಡ್ ಹಾಕೊಂಡಿರ್ತಾನೆ ಯು ಆರ್ ರೈಟ್ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದೇ ಗುಮಾನಿಗಳ ಮೇಲೆ ಯು ಆರ್ ಡಬಲ್ ರೈಟ್ ಗೋಪಿ ಆ ಕೊಲೆಗಾರ ಏನಾದ್ರೂ ನನ್ನ ಕೈಗೆ ಸಿಗಬೇಕು ಚಿಂದಿ ಚಿಂದಿ ಮಾಡ್ಬಿಡ್ತೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಚಿಂದಿ ಆಮೇಲೆ ಮಾಡೋಣ ಮೊದಲು ತಿಂಡಿ ಮಾಡೋಣ ಬಾ ಜಾಸ್ತಿ ಆಯ್ತು Yes, but absolutely right. Hey! ನಿಮ್ಮ ತಾಯಿ ಎದೆ ಹಾಲನ್ನ ನೀವ್ ಕುಡ್ದಿಲ್ವೇಂದ್ರು ಹಾ
ದುಡಿದಿಲ್ವೇನೋ. ಮಗುಗೆ ಹಾಲು ಕುಡಿಸೋಲ್ವಾ ನರಸಿಂಹ ಶೌರ್ಯದಲ್ಲಿ ಪರಬ್ರಹ್ಮ ಕರ್ಮದಲ್ಲಿ ಬಂದಿಷ್ಟ ಕರ್ಮದಲ್ಲಿ ವಶಿಷ್ಠ ನಿನ್ನ ತಾಯಿ ಎದೆ ಹಾಲನ್ನ ನೀನು ಕುಡಿದಿಲ್ವೇನೋ ಬೋಳಿ ಮಗನೇ. ಬಲು ಕಷ್ಟ ಕಣಯ್ಯ ನಿನ್ನ ಹತ್ರ ತನ್ನ ಮಕ್ಕಳನ್ನ ಸಿಗಿದು ತೋರಣ ಕಟ್ಬೇಕು. ಎಷ್ಟು ಜನರನ್ನ ಅಂತ ಸಿಗಿದು ತೋರಣ ಕಟ್ತೀಯ? ಹಾಗಂತ ಕಣ್ಣು ಮುಚ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ಇರಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು. ಕೆರೆನೋ ಕೊಳನೋ ಆದ್ರೆ ಈಜಬಹುದು, ಪ್ರವಾಹದ ವಿರುದ್ಧ ಈಜೋದಕ್ಕಾಗತ್ತೇನೆಯಾ? ಈಜ್ಬೇಕು, ಸಾಯ್ತೀವೋ ಬದುಕ್ತೀವೋ ಈಜ್ಬೇಕು. ನಿನ್ನ ಹತ್ರ ಮಾತಾಡೋದಿದೆಯಲ್ಲ, ತುಂಬಾ ಕಷ್ಟ ಕಣಯ್ಯ. ಥ್ಯಾಂಕ್ಸ್ ಫಾರ್ ಡ್ರಾಪಿಂಗ್. ಹೋಗಿ ಫ್ರೆಶ್ ಆಗಿ ರಾತ್ರಿ ಊಟಕ್ಕೆ ಬಂದ್ಬಿಡೋ, ನಾ ಬರಕ್ಕಾಗಲ್ಲ, ಬೇರೆ ಕೆಲಸ ಇದೆ. ಹೇಳಿರೋ ನಿನ್ನ ಅತ್ತಿಗೆನಯ್ಯ? ಅತ್ತಿಗೆ ಹತ್ರ ನಾ ಮಾತಾಡ್ತೀನಿ, ನೀನು ಹೋಗು. ಏನ ಮನುಷ್ಯನಯ್ಯ ನೀನು, ಶತಮಂಡ. ಬಂದೆ ಬಂದೆಪ್ಪ. ಎಷ್ಟು ಅರ್ಜೆಂಟು. ಬಾಗಿಲು ತೆಗೆಯೋದಕ್ಕೆ ಯಾಕೆ ಇಷ್ಟು? ಏನ್ರಿ, ನಾನು ಅಡಿಗೆ ಮನೆಯಿಂದ ಬಂದು ಬಾಗಿಲು ತೆಗೆಯೋದು ಬೇಡ್ವಾ? ಅಯ್ಯೋ, ಹಾಯ್ ಪಪ್ಪ. ಹಾಯ್ ಸೃಷ್ಟಿ, ಎಲ್ಲಿದ್ಯಾ ಮಗಳೇ? ನಾನಲ್ಲಿ ಪಪ್ಪ. ಬೇಗ ಬಾ. ಯಾಕ್ರಿ ಟೆನ್ಷನ್ನು? ಆ ಮಗ ಮತ್ತೆ ಅದೇ ರೀತಿ ಕೊಲೆ ಮಾಡಿದ್ದಾನೆ. ಮದುವೆ ಆಗಿರೋ ಹೆಂಗಸ್ರೇನಾ? ಮಕ್ಕಳೇನಾದ್ರೂ ಇವ್ಯಾ? ದೇವ್ರ ದಯೆ, ಇಲ್ಲ. ಒಳ್ಳೇದಾಯ್ತು, ಇದ್ದಿದ್ರೆ ತಬ್ಲಿಗ್ಲಾಗ್ಬಿಡ್ತಾ ಇದ್ವು. ಕಳ್ಳತನ ಏನಾದ್ರೂ ನಡೆದಿದ್ಯಾ? ಕಳ್ಳತನ ಏನೂ ಆಗಿಲ್ಲ, ಎಲ್ಲ ಹಾಗೆ ಇವೆ. ಹಳೆ ದ್ವೇಷ ಏನಾದ್ರೂ ಇರ್ಬೋದಾ? ಏನೋ ಅಪ್ಪ, ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಕಾಫಿ ತಂದ್ಕೊಡ್ಲಾ? ಹೇ ಬಾನು, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ನಾನು ನಿಮ್ಮ ಹೆಂಡತಿ ರೀ. ರಿಯಲಿ, ಐ ಆಮ್ ವೆರಿ ಲಕ್ಕಿ. ಐ ಆಮ್ ಅನ್ಲಕ್ಕಿ. ಏ ಏ ಬಾನು, ಕಿತ್ಕೊಳ್ಳಿ, ನಾನು ನಿನಗೆ ಏನು ಕಡಿಮೆ ಮಾಡ್ತೀನಿ, ನಿಂತ್ಕೊಳ್ಳಿ. ತಮಾಷೆಗೆ ಹೇಳ್ದೆ. ವೈ ಆರ್ ಯು ಅನ್ಲಕ್ಕಿ? ಏನು ಇಲ್ಲ, ತಮಾಷೆಗೆ ಹೇಳ್ದೆ. ತಮಾಷೆಗಲ್ಲ, ನಿನ್ನ ಮನಸ್ಸಿನಲ್ಲಿ ಏನೋ ಇದೆ, ನೀನು ನನಗೆ ಹೇಳ್ತಾ ಇಲ್ಲ. ಹೇಳು ರಾಮ. ಇವಾಗ ಏನು, ನಾನು ಏನಾದ್ರೂ ಹೇಳಲೇಬೇಕಾ? ಗಣಪತಿ ಅನ್ನೋ ನಿಮ್ ಹೆಸರಿಗೆ ಸರಿಯಾಗಿದೆ, ನಿಮ್ಮ ಹೊಟ್ಟೆ ಲಂಬೋದರ. ಆಯ್ತಾ ಅಮ್ಮ? ರೆಡಿ ರೆಡಿ ರೆಡಿ. ನಾನು ನಿಮಗೆ ಫಸ್ಟ್ ಕ್ಲಾಸ್ ಆಫ್ ಕಾಫಿ ಮಾಡ್ಕೊಡ್ತೀನಿ. ಪಾಪಗೊಂಚೂರು ತೊಳೆದು ಬಿಡ್ರಿ. ಬೇಗ ಬಾ ಅಮ್ಮ. ಸತ್ಯಕ್ಕೆ ಸರಿಯಿಲ್ಲ, ಮಿಥ್ಯಕ್ಕೆ ನೆಲೆಯಿಲ್ಲ, ಹೆತ್ತಮ್ಮನಿಗಿಂತ ಹಿತರಿಲ್ಲ, ನರರೊಳು ನಿತ್ಯರೇ ಇಲ್ಲ ಸರ್ವಜ್ಞ. ಜೋಗಯ್ಯ ಬುದ್ಧಿ, ಈ ಜ್ವಾಲೆ ಆರೋದು ಯಾವಾಗ? ಈ ಜನ್ಮದಲ್ಲಿ ಆರೋದಿಲ್ಲ ಅನಿಸ್ತದೆ ಬುದ್ಧಿ. ನನಗೂ ಹಾಗೆ ಅನಿಸ್ತಾ ಇದೆ. ಬಂದೆ ಬುದ್ಧಿ. ಬುದ್ಧಿ ಬುದ್ಧಿ, ತಂಗವ್ವ ಬುದ್ಧಿ ಬುದ್ಧಿ, ತಂಗವ್ವ. ಸುಮಿತ್ರಾ, ಹಾಯ್. ಹಾಯ್ ಸುಮಿ. ಹಲೋ ಅಣ್ಣ, ಹೇಗಿದ್ಯಾ? ಹೌ ಆರ್ ಯು? ಫೈನ್. ನೀನ್ ಹೇಗಿದ್ಯಾ? ಸೂಪರ್. ನಿನ್ ಸ್ಟಡೀಸ್ ಹೇಗೆ ನಡೀತಾ ಇದೆಯಮ್ಮ? ಫಸ್ಟ್ ಕ್ಲಾಸ್ ಅಣ್ಣ. ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ನಾನು ಇದುವರೆಗೂ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ದೀನಿ, ಡಿಸ್ಟಿಂಕ್ಷನ್ ಅಲ್ಲಿ. ಗುಡ್ ಗುಡ್ ಗುಡ್, ಕೀಪ್ ಇಟ್ ಅಪ್. ಹೌದು, ಇಷ್ಟೊತ್ತಾದ್ರೂ ನೀನು ಮಲಗಲಿಲ್ವಾ? ಇಲ್ಲ ಅಣ್ಣ, ಲಾಸ್ ಏಂಜಲ್ಸ್ ಅಲ್ಲಿ ವೀಕೆಂಡ್ ಪಾರ್ಟಿ ಇತ್ತು, ಇವಾಗ ತಾನೇ ಬಂದೆ. ಹುಷಾರಮ್ಮ, ಒಬ್ಬೊಬ್ಳೆ ಹಾಗೆಲ್ಲ ಹೋಗ್ಬೇಡ. ಇಲ್ಲ ಅಣ್ಣ, ನಮ್ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಜೊತೆಲೇ ಇದ್ರು. ಅಣ್ಣ, ಬ್ಯಾಂಕ್ ಬ್ಯಾಲೆನ್ಸ್ ಮುಗಿತಾ ಬಂದಿದೆ. ಡೋಂಟ್ ವರಿ, ನಾಳೆ ನಿನ್ ಅಕೌಂಟ್ ಅಲ್ಲಿ ದುಡ್ಡಿರುತ್ತೆ. ಓಕೆನಾ ಅಣ್ಣ? ಅಮ್ಮ ಹೇಗಿದ್ದಾಳೆ?
ಚೆನ್ನಾಗಿದ್ದಾಳಮ್ಮ. ನಂಗೆ ಅಮ್ಮನ ನೋಡ್ಬೇಕು ಅಂತ ಅನ್ನಿಸ್ತಿದೆ ಅಣ್ಣ. ಆಗ್ಲಮ್ಮ, ಅಮ್ಮನ ಬಗ್ಗೆ ನೀನ್ ಚಿಂತೆ ಮಾಡ್ಬೇಡ, ನಾನಿದ್ದೀನಲ್ಲ ನೋಡ್ಕೋತೀನಿ. ಹೌದು, ಅದೇ ನೀನು ದುಡ್ಡು ಬೇಕು ಅಂದಿಯಲ್ಲ, ಎಷ್ಟು ಬೇಕಮ್ಮ? ಅಣ್ಣ, ನಾನು ಅಮ್ಮನ ನೋಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಎಲ್ಲೋಗ್ತಾಳೆ ನೋಡುವಂತೆ. ನೀನು ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡು, ಓಕೆ? ಓಕೆ. ಅಮ್ಮ ಅಂತೆ ಅಮ್ಮ. ಅಮ್ಮ ಏನು ಅಂಗಡಿಯಲ್ಲಿ ಸಿಗೋ ಬೊಂಬೆನ ತಂದ್ಕೊಡಕ್ಕೆ, ಓದಿ ಉದ್ಧಾರ ಆಗಿ ಬೇವರ್ಸಿ ಅಂತ ಅಮೆರಿಕಾ ಕಳ್ಸಿದ್ರೆ ಅಮ್ಮ ಅಂತ. ಬುದ್ಧಿ ಬುದ್ಧಿ, ಅಮ್ಮನ್ ನೋಡ್ಬೇಕು ಅಂತ ಯಾವ ಮಕ್ಕಳಿಗೆ ತಾನೇ ಆಸೆ ಆಗೋದಿಲ್ಲ ಬುದ್ಧಿ. ವಿದ್ಯಾತುರಾಣಾಂ ಸುಖಂ ನ ನಿದ್ರ. ವಿದ್ಯೆ ಕಲಿಯೋರು ನಿದ್ರೇನು ಮಾಡಬಾರ್ದು, ಸುಖಾನು ಕೇಳಬಾರ್ದು. ಕೇಳ್ಕೂಡ್ದು. ಹಲೋ. ನಾನು ಯಾರು ಅಂತ ಕೇಳ್ಬೇಡ, ನಿನ್ ಮನೆ ಹಿಂದೆ 15ನೇ ಪಾರ್ಟ್ನಲ್ಲಿ ಒಂದು ಪಾರ್ಸಲ್ ಇದೆ. ಮನುಷ್ಯ ಒಳ್ಳೆಯವನೇ, ಆದ್ರೆ ಏನ್ ಪ್ರಯೋಜನ? ಅಂಥವನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನನಗೂ ಆಸೆ ಆಕಾಂಕ್ಷೆಗಳಿರಲ್ವೇನು? ಇದು ಕೇವಲ ನಾಮಕಾವಸ್ಥೆ. ಈ ಯವ್ವನಕ್ಕೆ ಸುಖ ಸುಖ ಬೇಕು. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್, ದಯವಿಟ್ಟು ಈ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಅಪರಾಧಿಗೆ ಶಿಕ್ಷೆ ಆಗೋದು ಬೇಡ ಅಂತೀರಾ? ಅವನಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ ಸರ್, ನನ್ನ ಹೆಂಡತಿ ಇಂಥವಳು ಅಂತ ನನಗೆ ನಿಮ್ಗೆ ಗೊತ್ತಾಗಿದ್ದೆ ಸಾಕು ಸರ್, ದೇಶಕ್ಕೆಲ್ಲ ಗೊತ್ತಾಗೋದು ಬೇಡ. ಹಾಗೇನಾದ್ರೂ ಆದ್ರೆ ನಾನು ಜೀವ ಸಹಿತ ಇರೋಲ್ಲ ಸರ್. ಸರ್, ಇದು ನಿಮ್ಮ ಕೈಯಲ್ಲ ಸರ್, ಕಾಲು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗ್ಬೇಡಿ ಸರ್. ಒಂದು ರೀತಿಯಲ್ಲಿ ನೋಡಿದ್ರೆ ಆ ಕೊಲೆಗಾರ ಸರಿಯಾಗಿಯೇ ಮಾಡಿದ್ದಾರೆ ಸರ್. ಹೋಲ್ಡ್ ಆನ್, ಸಮಾಧಾನ ಮಾಡ್ಕೊಳ್ಳಿ. ಸರಿಯಾಗಿಯೇ ಮಾಡಿದ್ದಾರೆ, ಸರಿಯಾಗಿಯೇ ಮಾಡಿದ್ದಾರೆ. ಎಲ್ಲಿದ್ದೀರಾ? ಕಮಿಷನರ್ ಆಫೀಸ್ ನಲ್ಲಿ ಇದ್ದೀನಿ. ಏನಿಲ್ಲ, ನಾಳೆ ಗೋಕುಲಾಷ್ಟಮಿ ಅಲ್ವಾ, ಗೋಪಿಗೆ ಫೋನ್ ಮಾಡಿ ಮನೆಗೆ ಬರಕ್ ಹೇಳಿ. ನಾನು ಜ್ಞಾಪಕ ಮಾಡೋಣ ಅಂತ ಫೋನ್ ಟ್ರೈ ಮಾಡಿದೆ, ಆದ್ರೆ ಅವ್ನ ಮನೇಲೂ ಇಲ್ಲ ಆಫೀಸ್ ನಲ್ಲೂ ಇಲ್ಲ. ಆಯ್ತಾಯ್ತು, ನಾನು ಹೇಳ್ತೀನಿ ಬಿಡು. ರಾಧೆ ಗೋವಿಂದ ಬೃಂದಾವನ ಚಂದ್ರ ಸಾಕು, ಸುಮ್ನೆ ನೋಡಿ. ನೀವು ಗೋಪಿಗೆ ಫೋನ್ ಮಾಡಿ ಯಾಕೆ ಬಂದಿಲ್ಲ ಅಂತ ಹೇಳಿ. ಗೋಕುಲಾಷ್ಟಮಿ ಅಂದ್ರೆ ಆನ್ ಟೈಮ್ ಬಂದ್ಬಿಡ್ತಾನೆ. ಇಷ್ಟೊತ್ತು ಬಂದು ಪ್ರೀತಿ ತೋರು
ಕೃಷ್ಣನ್ ಡ್ರೆಸ್ ಜೊತೆ ಬಲರಾಮನ್ ಡ್ರೆಸ್ ಹೊಲಿಸ್ಬಿಡೆ, ಆಗ ನಾನು ಗೋಪಿ ಇಬ್ರು ಕೃಷ್ಣ ಬಲರಾಮರ ತರ ನಿಂತ್ಕೊಂಡ್ಬಿಡ್ತೀವಿ.
ನಮ್ ಹುಡುಗ ಕೃಷ್ಣ ಓಕೆ ಆದ್ರೆ ನೀವು ಬಲರಾಮ ಯಾಕೆ ಯಾಕೆ ನಾನು ಬಲರಾಮನ್ ತರ ಕಾಣಲ್ವಾ ಬಲ ಭೀಮನ್ ತರ ಇದೆ ಅಲ್ವೇ ಎಲ್ಲಾ ಹೆಂಡತಿರು ತಮ್ಮ ತಮ್ಮ ಗಂಡನ ಸಪೋರ್ಟ್ ಮಾಡಿದ್ರೆ ನೀನು ಮಾತ್ರ ಅವನ್ನೇ ಸಪೋರ್ಟ್ ಮಾಡ್ತೀಯಲ್ಲ ನೋಡಿ 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 ಇಲ್ಲಿ ನೋ ರಾಜಕೀಯ ಬನ್ನಿ ಪೂಜೆ ಮಾಡೋಣ ಹಾಯ್ ಹಾಯ್ ಏನ್ ಎಸಿಪಿ ಸಾಹೇಬ್ರು ಯಾವುದೋ ಸಿಡಿ ತಗೊಂಡು ಬಂದಿದ್ದೀರಾ ಅಯ್ಯೋ ಮೊನ್ನೆ ಒಂದು ಹೆಂಗಸಿನ ಕೊಲೆ ಆಯ್ತಲ್ಲಪ್ಪ ಆ ಕೊಲೆಗಾರ ಅವಳನ್ನ ಕೊಲೆ ಮಾಡೋದಕ್ಕೆ ಮುಂಚೆ ಅವಳು ಅವನ ಜೊತೆ ಏನು ಹೇಳಿದಾಳೆ ಅವನತ್ರ ಹೇಗೆಲ್ಲ ನಡ್ಕೊಳ್ಳು ಅನ್ನೋದನ್ನ ರೆಕಾರ್ಡ್ ಮಾಡಿ ಸಿಡಿನ ಅವಳ ಗಂಡನ ಕಳಿಸಿದ ಪಿಕ್ಯೂಲಿಯರ್ ಫೆಲೋ ವಿಚಿತ್ರದವನು ಏನೇನು ಹೇಳಿದಾಳ ಅವಳು ಅದೆಲ್ಲ ಈಗ ಯಾಕೆ ಬಿಡಯ್ಯ ನನಗೆ ಬಂದಿದ್ದೆ ಬೇರೆ ವಿಷಯಕ್ಕೆ ಏನು ಮೊನ್ನೆ ಕಾಶ್ಮೀರ್ನಲ್ಲಿ ಟೆರರಿಸ್ಟ್ಗಳನ್ನ ಎನ್ಕೌಂಟರ್ನಲ್ಲಿ ಹೊಡೆದಿದ್ದಕ್ಕೆ ನನ್ನ ಸ್ನೇಹಿತನಿಗೆ ಪ್ರೆಸಿಡೆಂಟ್ ಅವಾರ್ಡ್ ಕೊಟ್ಟಿದ್ದಾರೆ ಅವನು ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ದಾನೆ ನಾನು ಅದಕ್ಕೆ ಹೋಗ್ತಿದ್ದೆ ನನ್ನ ಜೊತೆ ನೀನು ಬರ್ತೀಯ ಅಂತ ಕೇಳೋದಕ್ಕೆ ಬಂದೆ ಗೆಟ್ ಟುಗೆದರ್ ಅಂದ್ರೆ ವೆಜ್ ಬರಿ ಅಷ್ಟೇ ಅಲ್ಲ ಕಾಕ್ಟೈಲು ಇದೆ ಪ್ಲೀಸ್ ಜಾಯಿನ್ ದಿ ಪಾರ್ಟಿ ಹಲೋ ವೆಲ್ಕಮ್ ಮಿಸ್ಟರ್ ಗಣಪತಿ ವೆಲ್ಕಮ್ ವೆಲ್ಕಮ್ ಕಂಗ್ರಾಚುಲೇಷನ್ಸ್ ಸರ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್ ಮೇಡಮ್ ನಿಮ್ಮನ್ನ ನನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಬೈ ದ ವೇ ಹಿ ಇಸ್ ಮಿಸ್ಟರ್ ಗೋಪಿನಾಥ್ ಮೈ ಕ್ಲೋಸ್ ಫ್ರೆಂಡ್ ಅಂಡ್ ಫ್ಯಾಮಿಲಿ ಫ್ರೆಂಡ್ ಟು ಇನ್ನು ಹೇಳಬೇಕು ಅಂತಂದ್ರೆ ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚು ಫೋರೆನ್ಸಿಕ್ ಚೀಫ್ ಡಿಪಾರ್ಟ್ಮೆಂಟ್ ನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಹಲೋ ಸರ್ ಯು ಡಿಡ್ ಎ ಗ್ರೇಟ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಸಂತೋಷ ಬೈ ದ ವೇ ಶಿ ಇಸ್ ಮೈ ಬೆಟರ್ ಆಫ್ ಮೈ ವೈಫ್ ಲೈಫ್ ಪಾರ್ಟ್ನರ್ ರಾಗಿಣಿ ನರಸಿಂಹನಾಯ್ ಹಲೋ ಐ ಆಮ್ ಸೋ ಸಾರಿ ನಮಸ್ತೆ ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಪ್ಲೀಸ್ ಜಾಯಿನ್ ಥ್ಯಾಂಕ್ ಯು ಬಾ ಗೋಪಿ Gopi, what would you like to have? Rum, whiskey, gin? Your choice. My choice? You are the military special. We'll have rum. Okay. Rum with coke, too. Sir, karithi dare. You carry on. It's okay. Namaskar. Oh, hi. Hey, gidri. Chala, gidri. Yeh, pa ishtu bega finish maad bita? Ni matke ilil wala. Adike. What do you say? I'll have one more peg. Enjoy. Brother. Oh, shit. I'm really so sorry. No, no, it's my mistake. Your voice is so beautiful. You're very handsome. I like you. I like you very much. I really mean it, huh? ಕೇಳಿಸ್ಕೊಂಡ್ರಾ
ಗೋಪಿ, ಮಕ್ಕಳನ್ನ ಹೆತ್ತು ನನ್ನ ಬ್ಯೂಟಿನ ಹಾಳು ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅಷ್ಟೊಂದು ಬ್ಯೂಟಿ ಕಾನ್ಶಿಯಸ್? ನಿನ್ನ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಗ್ತಿದೆ. ಥ್ಯಾಂಕ್ ಯು. ಬರಿ ಫೋನ್ ಅಲ್ಲಿ ಹೇಳ್ಬಿಟ್ರೆ ಸಾಕ? ಅಂದ್ರೆ ನಿಮ್ಮನ್ನ ಬಿಗಿಯಾಗಿ ಅಪ್ಕೋಬೇಕು, ನಿಮ್ಮ ಬಿಸಿ ಉಸಿರಿನಲ್ಲಿ ಕರಗಿ ಹೋಗ್ಬೇಕು, ನಿಮ್ಮ ಬಿಸು ಮಾತಿನಲ್ಲಿ ಮೈಯೆಲ್ಲಾ ಮರಿಬೇಕು ಅನಿಸ್ತಿದೆ. ಆಮೇಲೆ ಇನ್ನು ಏನೇನು ಎಲ್ಲನೂ ಫೋನಲ್ಲೇ ಹೇಳೋದಕ್ಕಾಗತ್ತಾ? ಕಾಮಣ್ಣನ ಸುಡೋದಕ್ಕೆ ಮಳೆ ಹನಿ ಉದುರ್ಲೇಬೇಕು. ಬೆಸ್ಟ್ ಗೋಪಿ, ವೆನ್ ಶಾಲ್ ವಿ ಮೀಟ್? ವೆರಿ ಸೂನ್. ಓ ಥ್ಯಾಂಕ್ಸ್, ಥ್ಯಾಂಕ್ಸ್ ಅ ಲಾಟ್. ಐ ವಿಲ್ ವೇಟ್ ಫಾರ್ ಯುವರ್ ಕಾಲ್. ಬೈ. ಬಿಟ್ಟು ಇಷ್ಟು ಬೇಗ ಹೊರಟ್ಬಿಟ್ರಲ್ಲ. ನಾನೇನ್ ಮಾಡ್ಲಿ ರಾಗಿಣಿ, ನನ್ ಜಾಬೇ ಹಾಗೆ. ಮತ್ತೆ ಯಾವಾಗ ಬರ್ತೀರಾ? ಯೋಚನೆ ಮಾಡಬೇಡ ಕಣೆ, ನಿನ್ನ ಬಿಟ್ಟು ನಾನಿರೋದಕ್ಕಾಗತ್ತಾ? ನೋಡು, ಸದ್ಯಕ್ಕೆ ಯಾವುದೇ ಯುದ್ಧ ನಡೆಯೋ ಸಂಭವ ಇಲ್ಲ. ಆದಷ್ಟು ಬೇಗ ರಜೆ ಹಾಕಿ ಬಂದ್ಬಿಡ್ತೀನಿ, ಸರಿನಾ? ದಿನಾಗ್ಲೂ ನನಗೆ ಫೋನ್ ಮಾಡ್ಬೇಕು. ಖಂಡಿತ. ಎಂಥ ಒಳ್ಳೆ ಜೋಡಿ, ಗಂಡ ಹೆಂಡತಿ ಅಂದ್ರೆ ಈಗಿರ್ಬೇಕು. ತರಿಸಬೇಕ, ಫ್ಲೈಟ್ ಟೈಮ್ ಆಯ್ತಪ್ಪ. ವಾಯ್ಸ್ ಆದ್ಮೇಲೆ ನಿಂದೆ ನಿಜವಾದ ಪುರುಷ ಧ್ವನಿ. ಫ್ಯಾಂಟಾಸ್ಟಿಕ್ ಗೋಪಿ, ಐ ಆಮ್ ರಿಯಲಿ ಮ್ಯಾಡ್ ಅಬೌಟ್ ಯು. ಕಮ್ ಆನ್. ನಿನ್ನ ಗಂಡನಿಗೆ ನಾವು ಮೋಸ ಮಾಡ್ತಾ ಇದೀವೇನೋ ಅನ್ಸುತ್ತೆ. ಮೋಸನ ನೋಡಿ ಮಿಸ್ಟರ್ ಗೋಪಿ, ಉನ್ಮಾದಾಗೋದು ನಾಡಿ ಮಿಡಿತದಿಂದ ಅಂದ್ಮೇಲೆ ಮೋಸ ಮೋಸ ಇಲ್ಲಿಂದ ಬಂತು ನೋಡಿ. ನಾವು ಹಸ್ವಾದಾಗ ಊಟ ಮಾಡ್ತೀವಿ, ದಾಹ ಆದಾಗ ನೀರು ಕುಡಿತೀವಿ, ಹಾಗೆ ದೇಹ ಸುಖ ಬಯಸಿದಾಗ ಸಂಘ ಬಯಸೋದು ಸಹಜ ತಾನೆ. ದೇವಲೋಕದ ಊರ್ವಶಿ ಅರ್ಜುನನ ಹಾಸಿಗೆ ಕರೆದ ಕತೆ
ಪುರಾಣದಲ್ಲಿ ಇದೆಯಲ್ಲ. ಪರಶುರಾಮ ತನ್ನ ತಾಯಿಯನ್ನೇ ಯಾಕೊಂದ ಅನ್ನೋ ಕಥೆಯನ್ನು ಪುರಾಣದಲ್ಲೇ ಇರೋದು ನಿನಗೆ ಗೊತ್ತಿರಬೇಕಲ್ಲ. ಅಂದ್ರೆ ನಿನಗೆ ಸುಖ ಕೊಡಕ್ಕೆ ತಾಳಿ ಕಟ್ಟದೋನೇ ಆಗ್ಬೇಕು ಅಂತ ಏನೂ ಇಲ್ಲ, ಯಾವನ್ ಬೇಕಾದ್ರೂ ಆಗ್ಬಹುದು ಅಲ್ವಾ? What do you mean? ನಿನ್ನ ಗಂಡ ದೇಹ ದಂಡಿಸ್ಕೊಂಡು ದೇಶ ಕಾಯ್ತಾ ಇದ್ರೆ ತಿಂದು ಕೊಬ್ಬಿ ನಿನ್ನ ತೀಟೆ ತೀರಿಸ್ಕೊಳ್ಳಕ್ಕೆ ಬೇರೆ ಗಂಡಸನ್ನ ಬೇಟೆ ಆಡ್ತಾ ಇದೆಯಲ್ಲ. ಸೀತೆ ಸಾವಿತ್ರಿ ಹುಟ್ಟಿದ ಮಣ್ಣಲ್ಲಿ ಹುಟ್ಟಿ ರಾಣಿ ಚೆನ್ನಮ್ಮ ಉಣಕೆ ಓಬವ್ವನಂತ ನಮ್ಮ ಕನ್ನಡದ ವೀರ ವನಿತೆಯರ ಆದರ್ಶಗಳನ್ನು ಅನುಸರಿಸುವುದು ಬಿಟ್ಟು ಇದೇ ಹತ್ತಿದ ಮೃಗದ ತರ ಬಿಹೇವ್ ಮಾಡ್ತಾ ಇದೆಯಲ್ಲ. ಶ್ರೀರಾಮಚಂದ್ರ ಹೆಂಡತಿಯ ವನವಾಸಕ್ಕೆ ಜೊತೆಯಲ್ಲೇ ಕರ್ಕೊಂಡು ಹೋದ, ಆದ್ರೆ ಲಕ್ಷ್ಮಣನ ಹೆಂಡತಿ ಮಹಾತಾಯಿ ಊರ್ಮಿಳಾದೇವಿ 14 ವರ್ಷ ಗಂಡನಿಂದ ದೂರ ಇದ್ಲಲ್ಲ, ಆಕೆಯ ಮನಸ್ಥೈರ್ಯ ಮನೋನಿಗ್ರಹ ಪತಿವ್ರತ ಧರ್ಮ ಎಂತದ್ದು ಅಂತ ನಿನ್ನಂತ ಹೆಂಗಸರು ಯೋಚನೆ ಮಾಡಿದ್ದೀರೇನೆ? ನಿನ್ನಂತ ಬದುಕಿದ್ರೆ ಈ ದೇಶದ ಮಾನವಂತ ಹೆಂಗಸರಿಗೆ ವೀರ ವನಿತೆಯರಿಗೆ ಅವಮಾನ ಕಣೆ. ನಿನ್ನಂತ ಬದುಕಿರ್ಬಾರ್ದು, ಬದುಕಿರ್ಕೋದು. ಕೊಲೆಗಳು ಒಂದ್ರಿಂದ ಒಂದು ನಡೀತಾ ಇದ್ರು, ಡಿಟೆಕ್ಷನ್ ಕಡೆ ಗಮನ ಕೊಡದೆ ಕಾರಣ ರೆಡಿ ಮಾಡ್ಕೊಂಡು ಮೀಟಿಂಗ್ ಬರ್ತಿರಲ್ಲ. ಯಾಕ್ರಿ ಯಾಕ್ರಿ ಒಬ್ರು ತಲೆ ಕೆಡಿಸ್ಕೊತಾ ಇಲ್ಲ? ಮಿಸ್ಟರ್ ಗಣಪತಿ, ನಿಮ್ಮ ಜೂರಿಸ್ಡಿಕ್ಷನ್ ಅಲ್ಲಿ ಈಗಾಗಲೇ 3 ಕೊಲೆಗಳಾಗಿವೆ, ಒಂದು ಅಂತ ಯಾಕೆ ಕಂಡಿಲ್ವಲ್ರಿ? ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಜಾಲಾಡ್ತೀವಿ ಸರ್, ಆದಷ್ಟು ಬೇಗ ವಿಲ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್. ಪ್ರಪಂಚದಲ್ಲಿ ದುಃಖ ಮಸರ ಸ್ನೇಹಿತ ಅಂದ್ರೆ ಇವ್ನೊಬ್ನೇ ಕಲೆಯ. ಸರಿ ಸರಿ, ಆಕ್ಚುಲಿ ಏನಾಗಿತ್ತು ಗೊತ್ತಾ? ಹೇಳಿದ್ರೆ ತನಪ್ಪ ಗೊತ್ತಾಗೋದು. ಮದ್ವೆಗೆ ಮುಂಚೆ ಇವನ್ ಹೆಂಡತಿನ ನಂಗೆ ಪ್ರಪೋಸಲ್ ಮಾಡಿದ್ದು ಕಣ. ಸುಂದರ ಸತ್ಯ ಹೇಳ್ತಾ ಇದ್ದೀನಿ ಹೇಳಪ್ಪ. ಅದೇನಾಯ್ತು ಗೊತ್ತಾ? ನನಗ್ ಬೇರೆ ಅಫೇರ್ ಇರೋದು ಗೊತ್ತಾಗಿ
ಈ ಪ್ರಪೋಸಲ್ ಕ್ಯಾನ್ಸಲ್ ಆಗ್ಬಿಡ್ತು ಗಾದೆ ಹೇಳ್ತಾರೆ ಗೊತ್ತಾ, ಋಣಾನು ಬಂದ ರೂಪೇಣ ಬಳ್ಳೆ ನಾನು ಹೇಳೆ ಮುಗಿಸಿಲ್ಲ. ಋಣಾನುಬಂಧ ರೂಪೇಣ ವರ್ಷ ಸರಿ 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 ರಾಗಿಣಿ ತುಂಬಾ ಒಳ್ಳೆ ಹುಡುಗಿ ಕಣ ಸರ್. ನಿಮ್ಮ ಹೆಂಡತಿಗೆ ಇಂತ ಸರ್ ಬರ್ಬಾದಿತ್ತು ಸರ್. ಸರಿ 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 ಇಲ್ಲ ಮೀನ್ ಏನಪ್ಪ ಇದು ಕೊರಿಯರ್ ಸರ್ ಒಳ್ಳೆಯ ಪಾರ್ಸೆಲ್ ಬಂದದ್ದು ಇಲ್ಲೂ ಅರ್ಧ ಉಳಿಸಲ್ಲಪ್ಪ. ಬಿಸಿ ಬಿಸಿ ಸಾಂಬಾರ್ ಹಾಕೊಳ್ಳಿ ಜೋಗಯ್ಯ. ಇವತ್ತು ಚಟ್ನಿ ತುಂಬಾ ಚೆನ್ನಾಗಿದೆ, ಅದನ್ನೇ ಹಾಕು. ಸಾಂಬಾರು ಚೆನ್ನಾಗಿದೆ, ನನಗೆ ಚಟ್ನಿನೇ ಬೇಕು. ನಮ್ಮ ತೋಟದಲ್ಲೇ ಬೆಳೆದ ಕಾಯಿ ರುಚಿಯಾಗಿಲ್ದೇ ಇರ್ತದಾ? ಹಾಕೊಳ್ಳಿ ಬುದ್ಧಿ. ಸುಮಿತ್ರವ್ವ ಫೋನ್ ಮಾಡಿ, ತುಂಬಾ ದಿನ ಆಗೋಯ್ತಲ್ವಾ, ಪರೀಕ್ಷೆ ಗಲಾಟೆಯಲ್ಲಿ ಬಿಸಿ ಆಗಿರ್ಬೇಕು, ಅದಕ್ಕೆ ಫೋನ್ ಮಾಡಲಿಲ್ಲ ಅಷ್ಟೇ. ನಿಧಾನ ನಿಧಾನ, ನೀರು ಕುಡಿ. ತಂಗವನೇ ನೆನ್ಸ್ಕೊಂತ ಆಗ ನೆನ್ದವ್ರು ಬಂದಾಗೇನು ಹಾಗೆ ತಂಗವನೇ ಫೋನ್ ಮಾಡಿರ್ಬೇಕು. ತಗೊಳ್ಳಿ. ಹಲೋ ಸುಮಿತ್ರ. ನಾನು ಕಣೋ ನಿಮ್ಮ ಅತ್ತಿಗೆ. ಯಾರು ಅದು ಸುಮಿತ್ರ? ಅದು ಸುಮಿತ್ರ ಅಂತ ನನ್ನ ಆಫೀಸ್ ಅಲ್ಲಿ ಕೊಲೀಗು. ಏನ್ ವಿಷಯ ಅತ್ತಿಗೆ? ನಿಮ್ ಅಣ್ಣನ್ ಜೀಪ್ ಕೆಟ್ಟು ನಿಂತಿದೆ, ಇವಳನ್ ಬೇರೆ ಸ್ಕೂಲಿಗೆ ಡ್ರಾಪ್ ಮಾಡ್ಬೇಕು. ಸ್ವಲ್ಪ ಬೇಗ ಬರ್ತೀಯ ನೀನು? ಏ ಬಾನು, ಅವ್ನಿಗೆ ಯಾಕೆ ಪಾಪ ತೊಂದ್ರೆ ಕೊಡ್ತೀಯ? ಅವ್ನಿಗೆ ಏನ್ ಕೆಲ್ಸ ಇದೆಯೋ ಏನೋ, ನಾನು ಆಟೋದಲ್ಲಿ ಹೋಗ್ತೀನಿ ಬಿಡು. ನೀ ಸ್ವಲ್ಪ ಸುಮ್ನೆ ಇರ್ರಿ, ಅವ್ನಿಗೆ ಇಷ್ಟವಾಗಿರೋ ತಿಂಡಿ ಮಾಡಿದೀನಿ, ಬಂದ್ ತಿನ್ಕೊಂಡು ಹೋಗ್ಲಿ. ನೋಡಪ್ಪ, ಇನ್ ಹತ್ತು ನಿಮಿಷದಲ್ಲಿ ನೀನ್ ಇಲ್ಲಿರ್ಬೇಕು. ಎಸ್ ಬಾಸ್. ವಾವ್, ಗುಡ್ ಮಾರ್ನಿಂಗ್ ಪುಟ್ಟಿ. ಗುಡ್ ಮಾರ್ನಿಂಗ್ ಗೋಪಿಂಕಸ್. ಅದಕ್ಕೆ ಬಂದ್ಯಪ್ಪ ಅತ್ತೆ ಒಳ್ಳೆ ಮಾಡ್ಲಿ. ನೋಡಿದ್ರೆ ಅದಕ್ಕೆ ಹತ್ತು ನಿಮಿಷದಲ್ಲಿ ಬಂದ್ಬಿಟ್ಟು. ಮತ್ತೆ ಎಲ್ಲಿ ಸಾಹೇಬ್ರು? ನಾನು ಇಲ್ಲೇ ಇದ್ದೀನಿ ಕಣೆ. ಮಾರ್ನಿಂಗ್ ಬಾಸ್. ತಿಂಡಿ ತಂದ್ಕೊಡ್ತೀನಿ, ತಿನ್ಬಿಟ್ಟು ಹೋಗ್ಬೇಕು. ನನ್ ಟಿಫನ್ ಆಯ್ತು. ಏನ್ ತಿಂದೆ? ಜೋಗಯ್ಯ ಇಡ್ಲಿ ಮಾಡಿದ್ದ, ಒಂದು ನಾಲ್ಕು ತಿಂದ್ಬಿಟ್ಟಿಯಾ? ಅವ್ನು ತಿಂದಿ ನನ್ ಮತ್ತೆ ಯೂಸ್ ಮಾಡ್ತಿದ್ಯಾ? ನೀವು ಸುಮ್ನೆ ಇರ್ರಿ, ನಿನಗೆ ಇಷ್ಟ ಅಂತ ಗೊಜ್ಜವಲಕ್ಕಿ ಮಾಡಿದೀನಿ, ತಿನ್ಬಿಟ್ಟು ಹೋಗ್ಬೇಕಪ್ಪ. ಅದೇನು ಬಾಯಿ ಚಪ್ಪರ್ಸ್ಕೊಂಡು ತಿಂತೀಯ ಅಣ್ಣ? ರುಚಿ ಇರೋದು ತಿಂಡಿಲಲ್ಲ, ಅದನ್ನ ಮಾಡೋ ಮನಸ್ಸು. ಅತ್ತಿಗೆ ಕೈ ಅಡಿಗೆ ಅಂದ್ರೆ ಇನ್ನೊಂದ್ಸಲ ಇನ್ನೊಂದ್ಸಲ ಅವ್ರಿಗೆ ಅದನ್ನ ಹೇಳಪ್ಪ ಅಣ್ಣ. ಅಮೃತ 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 ನನ್ನ ಗರ್ವ. ನೀನು ನಿನ್ನ ಅತ್ತಿಗೆನು ಇಬ್ರು ಸರಿ ಆಗಿದ್ದೀರಾ ಅಪ್ಪ? ಲೇಟಾಗಿ ಹೋದ್ರೆ ನಮ್ಮಿಸು ಬೈತಾರೆ. ಅಯ್ಯೋ ಮತ್ತೆ ಕೇಳಿಸ್ಕೊಂಡಿ ಗೋಪಿ, ಒಂದ್ ನಿಮಿಷ. ಥ್ಯಾಂಕ್ ಯು. ಎಡಿ ಎಡಿ ಸರ್.
ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದ್ದಾನೆ. ಇನ್ನೊಂದ್ಸರಿ ಹೆಂಡತಿ ಮೇಲೆ ಕೈ ಮಾಡಿದ್ರೆ ಸ್ಟೇಷನ್ ಆಗ್ಬಿಡ್ತೀನಿ. ನೀನೇ ನಮ್ಮ ಅಕ್ಕ ನೋಡ್ತಾ ಇದೀಯ, ಸಪರೇಟ್ ಹೇಳ್ಬೇಕಾರೆ. ಎಂಥ ಮೊಂಡನಯ್ಯ ನೀನು! ಹೆಂಡತಿನ ಸಾಕೋಕೆ ಯೋಗ್ಯತೆ ಇಲ್ಲದೆ ಇರೋ ಬೋಳಿ ಮಕ್ಕಳು ಮದುವೆ ಯಾಕೆ ಮಾಡ್ಕೋಬೇಕು? ಹುಚ್ಚುಂತರ ಮಾತಾಡ್ಬೇಡ. ಸಂಪಾದನೆ ಮಾಡೋಕೆ ಹೆಂಡತಿ ಬೇಕು, ಸಿಟ್ಟು ಬಂದಾಗ ಹೊಡೆಯೋಕೆ ಹೆಂಡತಿ ಬೇಕು, ಎದ್ದಾಗ ನಿದ್ದೆ ಬರ್ಸೋಕೆ ಹೆಂಡತಿ ಬೇಕು. ಜಗತ್ತಲ್ಲಿ ಎಲ್ಲರೂ ಸರಿಯಾಗೇ ಇರಲ್ಲ, ಸರಿ ಮಾಡೋದಕ್ಕೂ ಆಗಲ್ಲ. ನೀನು ಹೊಡೆದೆ ಅನ್ನೋ ಕೋಪದಲ್ಲಿ ಅವನವನ ಹೆಂಡತಿಗೆ ಏನಾದ್ರೂ ಮಾಡಿದ್ರೆ ನಾಳೆ ಬೆಳಗ್ಗೆ ಅವ್ರ ಮಗನ ಯಾರು ನೋಡ್ಕೋತಾರೆ? ನೀನ್ ನೋಡ್ಕೋತೀಯ? ಆಯ್ತು, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನೀನು ಒಂದು ಕೆಲಸ ಮಾಡು, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಮದುವೆ ಆಗು, ಆಗ್ಲಾದ್ರೂ ನಿನ್ನ ಆವೇಶ ಕಡಿಮೆ ಆಗ್ಬೋದು. ಜೋಡಿ ಬೇಗ ಮದ್ವೆ ಆಗ್ಬಿಡಿ, ಆ ದೇವರು ನಿಮಗೆ ಸಕಲ ಸುಖವನ್ನು ಕೊಡ್ಲಿ. ದೀಪಿಕೆಯು ನೀ ನನ್ನ ಚಂದ್ರಿಕೆಯು,
ನನ್ನ ಮನೆಯ ಅಂಗಳದಲ್ಲಿ ನೀನೆ ಮಂದಾರ ಈ ಬಾಳ ಬಂಗಾರ ಅನುಗಾಲ ಸಿಂಗಾರ ಬದುಕೆಲ್ಲ ಹೊನ್ನ ಹೊಳೆಯ ನೀ ನನ್ನವಳಾದರೆ ಕುವಿಯೆಲ್ಲ ಜೈನ ಮಳೆಯ ನೀ ಪ್ರೇಯಸಿಯಾದರೆ ನಿನಗಿಂದು ನ ಶರಣಾದೆ ನಿನ್ನ ನಯನದಲ್ಲಿ ಕವಿಯ ಕವನವಿದೆ ಅದುವೆ ನನಗೆ ರೋಮಾಂಚನ ನಿನ್ನ ಅದರದಲ್ಲಿ ಹೃದಯ ಮಧುರವಿದೆ ಅದುವೆ ನನಗೆ ಪ್ರೇಮಾಂಚನ ನನ್ನವಳೆ ಓ ನನ್ನವಳೆ ಚಂದಿರನ ಮಗದವಳೆ ಸಿಂಹಾಸನದಿ ನೀನೇ ಮಂಜರಿಯು ಸ್ವಪ್ನ ಸುಂದರಿಯು ಜೀವ ಕಿನ್ನರಿಯು ನನ್ನ ಪ್ರಣಯ ಕಾವ್ಯದಲ್ಲಿ ನೀನೇ ರಾಗಿಣಿಯು ಅನುರಾಗದ ರಗಿಣಿಯು ಮನಮೋಹಕ ಯಕ್ಷಿಣಿಯು ಕನಸಲ್ಲಿ ಕಂಡ ಕನ್ಯೆ ಎದುರಲ್ಲಿ ಬಂದು ನಿಂತೆ ಕಣ್ಣೆದುರು ಕಂಡು ನಿನ್ನ ನೂರಾರು ಕವಿತೆ ಬರೆದೆ ಓ ಚೆಲ್ಲುವೆ ನೀನೆಂಥ ಮಾಯೆ ನಿನ್ನ ನಯನದಲ್ಲಿ ಕವಿಯ ಕವನವಿದೆ ಅದುವೆ ನನಗೆ ರೋಮಾಂಚನ ನಿನ್ನ ಅಧರದಲ್ಲಿ ಹೃದಯ ಮಧುರವಿದೆ ಅದುವೆ ನನಗೆ ಪ್ರೇಮಾಂಚನ ನನ್ನವಳೆ ಓ ನನ್ನವಳೆ ಚಂದಿರನ ಮಗದವಳೆ ಬುದ್ಧಿ ನೀವು ಕುಂಪನ ಆ ಮಗಿನ ಹಣೆಗಿಡೋದಕ್ಕೆ ಮುಂಚೆ ಒಂದೇ ಒಂದ್ಸಲ ಯೋಚನೆ ಮಾಡಿ ಬುದ್ಧಿ ನೀವು ಕುಂಕುಮ ಇಟ್ಟರೆ ನನಗೇನೋ ತುಂಬ ಸಂತೋಷನೇ ಆದರೆ ನೀವು ಅದನ್ನೆಲ್ಲ ಮರೆಸ್ಬಿಡ್ಬೇಕಾಗ್ತದೆ ಅಂಗನೆಯು ಒಲಿಯುವುದು ಬಂಗಾರ ದೊರೆಯುವುದು ಸಂಗ್ರಾಮದೊಳು ಗೆಲ್ಲುವುದು ಈ ಮೂರು ಸಂಗಯ್ಯನೊಲುಮೆ ಸರ್ವಜ್ಞ ಏನೋ ಏನನ್ಕೊಂಡಿದೀಯ ನೀನು ಏನನ್ಕೊಂಡಿದೀಯ ಅಂತ ಯಾಕತ್ತಿಗೆ ಏನಾಯ್ತು ನಮ್ಮ ಮನೆ ಮಾನ ಮರ್ಯಾದೆಯೆಲ್ಲ ಹರಾಜಾಕ್ಬಿಟ್ಟಿಯಲ್ಲೋ ನಮ್ ಗೋಪಿ ಬಂಗಾರ ಚಿನ್ನ ಸಿಂಗಾರ ಅಪರಂಜಿ ಅಂತ ನಾನು ಊರ್ ತುಂಬಾ ಹೊಗಳ್ಕೊಂಡು ಬರೋದು ನೀನ್ ನೋಡಿದ್ರೆ ನನ್ ತಲೆ ಎತ್ಕೊಂಡು ತಿರುಗಾಡದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲ ಅತ್ತಿಗೆ ಏನ್ ತಪ್ಪು ಮಾಡಿದೆ ಅಂತ ಹೇಳತ್ತಿಗೆ ಏನ್ ತಪ್ಪು ಮಾಡಿದ್ಯಾ ಏನ್ ಮಾಡಿದೆ ಅಂತ ಬೇರೆ ಕೇಳ್ತಾ ಇದೀಯಾ ಏಯ್ ದಿನಕ್ ರೀಚ್ ಹತ್ರ ಏನೋ ಕೆಲಸ ನಿನಗೆ ಜೊತೆಯಲ್ಲಿ ಒಂದು ರೋಜಾ ಹೂವ ಬೇರೆ ಹಲೋ ಗೋಪಿ ಇಷ್ಟು ದಿನ ಆಯ್ತು ಯಾವತ್ತಾದ್ರೂ ಒಂದು ದಿನ ಒಂದೇ ಒಂದು ದಿನ ನಿಮ್ಮ ಅತ್ತಿಗೆ ಒಂದು ಮೊಳ ಹೂ ತಂದ್ಕೊಟ್ಟಿದ್ದೀನೋ ನೀನು ಕೇಳ್ರಿ ಇನ್ನೊಂದ್ಸಲ ಅತ್ತಿಗೆ ನೀವ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಇನ್ಯಾರ ಬಗ್ಗೆ ಮಾತಾಡ್ತೀನಪ್ಪ ಪಾಪ ಆ ಪ್ರಶಾಂತಿ ನಿನ್ನಿಂದಾಗಿ ಕ್ರೀಜು ಹೋಗಕ್ ಹೆದರ್ಕೊತಾ ಇದ್ದಾಳೆ ನಿಮಗೆ ಹ್ಯಾಕ್ ಗೊತ್ತಾಯ್ತು ಅವಳೇ ಹೇಳಿದ್ಲು ಅವಳದೇನಾ ಈ ಕಿತ್ತಾಪತಿ ಜುಟ್ ಹಿಡ್ದು ಎಲ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ ಆಗ ಮಾತಾಡಿ ಅಷ್ಟೊಂದ್ ಧೈರ್ಯನಾ ಯಾಕೆ ನಾನು ಹೆದರ್ಕೊಳ್ಳಕ್ಕೆ ಅವಳೇನು ಮೈಸೂರ್ ಮಹಾರಾಜರ ಮೊಮ್ಮಗಳ ಕರ್ಕೊಂಡು ಕಿಚನ್ ಹೋಗು ಕರ್ಕೊಂಡ್ ಬಾ ಓಕೆ ಕರ್ಕೊಂಡ್ ಬರ್ತೀನಿ ಯಾರೇ ಅದು ನನ್ನ ಬಗ್ಗೆ ಚಾಡಿ ಹೇಳೋದು ಗೊತ್ತಾಗಲ್ಲ ಅನ್ಕೊಂಡು ಪ್ರಶಾಂತಿ
ನಿಮ್ಮ ಈ ಮೊಂಡನಿಗೆ ನಮ್ಮ ಹುಡುಗಿಯನ್ನು ತಂದುಕೊಂಡು ಕನ್ಯಾ ಆಸರೆಯನ್ನು ಬಿಡಿಸಬೇಕೆಂದು ಶ್ರೀಮತಿ ಭಾನುಮತಿಯವರಲ್ಲಿ ವಿಜ್ಞಾಪಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಹುಡುಗಿಯನ್ನು ನನ್ನ ಬಂಗಾರದಂಥ ತಮ್ಮನಾದ ಗೋಪಿನಾಥನಿಗೆ ವಧುವಾಗಿ ತಂದುಕೊಂಡು ಮದುವೆ ಮಾಡಿಕೊಳ್ಳಲು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ನಾವು ಹೋಗಿ ಬರ್ತೀವಿ, ಆಶೀರ್ವಾದ ಮಾಡಿ ಅತ್ತಿಗೆ. ಆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನೂ ಕೊಟ್ಟು ಕಾಪಾಡಲಿ. ಅಂದಹಾಗೆ ಹೇಳೋದು ಮರ್ತಿದ್ದೆ, ಹಸಿಮಯ್ಯಿ, ಹೋಗ್ತಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗಿ. ಪ್ರತ್ಯಕ್ಷ ದೇವರುಗಳೇ ಇಲ್ಲಿ ಆಶೀರ್ವಾದ ಮಾಡ್ತಾ ಇರೋವಾಗ ಆ ಕಲ್ಲು ದೇವರುಗಳಿಗೆ ಪೂಜೆ ಯಾಕತ್ತಿ? ಗೋಪಿ, ಮನುಷ್ಯ ಯಾವತ್ತೂ ದೇವರಾಗೋದಕ್ಕೆ ಸಾಧ್ಯ ಇಲ್ಲ, ದೇವರು ದೇವರೇ. ಯಾವ ಜನ್ಮದ ಋಣಾನುಬಂಧನ ಗೊತ್ತಿಲ್ಲ ಪ್ರಶಾಂತಿ. ನನ್ನ ಅತ್ತಿಗೆಗೆ ನಾನು ಅಂದ್ರೆ ಪಂಚಪ್ರಾಣ, ಸದ್ಗೃಹಿಣಿಯರಿಗೆ ನನ್ನ ಅತ್ತಿಗೆ ಮಾದರಿ. ಶೀಸ್ ಅ ಗ್ರೇಟ್ ವುಮೆನ್. ಪ್ರಶಾಂತಿ, ನೀನ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಾ. ಯಾಕೆ ನೀವು ಬರಲ್ವಾ? ಇಲ್ಲ, ನೀನ್ ಹೋಗ್ ಬಾ. ಏನ್ರಿ ಇದು, ದೇವಸ್ಥಾನದ ಬಾಗ್ಲಿಗೆ ಬಂದು ಒಳಗ್ ಬರೋಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಅವತ್ತೇ ಹೇಳಿದ್ದೀನಿ ನನಗೆ ನನ್ನ ತಾಯಿಗಿಂತ ಮಿಗಿಲಾದೇವರಿಲ್ಲ ಅಂತ. ಪ್ಲೀಸ್ ನೀನ್ ಹೋಗ್ ಬಾ. ಪ್ಲೀಸ್ ರೀ, ನಿನ್ನಾಸೆಗೆ ನಾ ಆಟ ಬರಲ್ಲ, ನನ್ನ ತೀರ್ಮಾನಕ್ಕೆ ನೀನು ಆಟ ಬರಬಾರದು. ಸರಿ, ಹಾಗಾದ್ರೆ ನಾನು ಹೋಗಿ ಬರ್ತೀನಿ. ದೀರ್ಘ ಸುಮಂಗಲಿ ಭವ. ಎಷ್ಟು ಮುದ್ದಾದ ಜೋಡಿ, ಗಂಡಿನ ಬಗ್ಗೆ ಅದೆಷ್ಟು ಗೌರವ, ಅದೆಷ್ಟು ಭಕ್ತಿ. You're very smart. I like you. I like you. Padmini? Padmini? Ayyo! Amma! Yeh lai tamma? Thank you, sir. Thank you, sir. Idhar amma. Melige. Idhar amma. Thank you, sir. Melige. Amma! Melige, melige. ಏನಾಯ್ತು, ಇಲ್ಲಿ ಯಾಕೆ ನಿಂತಿದ್ದೀರಾ? ಏನೂ ಇಲ್ಲ, ಬಾ ಹೋಗೋಣ. ಏನ್ರಿ ಏನ್ರಿ ಈಗ
ಗೋಪಿ ಪ್ರಶಾಂತಿ ಹನಿಮೂನ್ಗೆ ಅಂತ ಹೋದರು, ಒಂದ್ ಸುದ್ದಿ ಸಮಾಚಾರ ಇಲ್ವಲ್ಲ, ನಮ್ಮನ್ ಮರ್ತೇ ಬಿಟ್ರ ಅಂತ. ಭಾನು, ಅವ್ರ ಹನಿಮೂನ್ ಹೋಗಿರೋದು ಅವ್ರನ್ನವ್ರೆ ಮರೆಯೋದಕ್ಕೆ ಕಣೆ, ನಾವೆಲ್ಲ ಹೇಗ್ ಜ್ಞಾಪಕಕ್ಕೆ ಬರೋದಕ್ ಸಾಧ್ಯ? ಯಾವ ಲೋಕದಲ್ಲಿದಾರೋ, ಏನು ಸ್ವರ್ಗ ಸುಖ ಕಾಣ್ತಾ ಇದಾರೋ ಏನು. ಮಾಡಿ
ಆಗ್ಬೇಕಾಗಿತ್ತು. ಹೆಂಗಿರ್ತಿತ್ತು ಗೊತ್ತಾ? ಏಯ್ ಪ್ರಶಾಂತಿ, ನೀನ್ಯಾಕೆ ಬರಕೋದೆ? ಬರಬಾರ್ದಾಗಿತ್ತ? ಬರಬಾರದು ಅಂತ ಏನೂ ಇಲ್ಲ, ಈ ಬಿಸಿಲಲ್ಲಿ ನೀನ್ ಯಾಕೆ ಬಂದೆ? ನನ್ ಮಗುಗೆ ಆಯಾಸ ಆಗಲ್ವಾ? ಯಾಕೆ, ನನ್ ಮಗು ಅಲ್ವಾ? ಅಲ್ಲ ಅಂತ ನಾ ಹೇಳಿದ್ನ, ಕೂತ್ಕೋ ಮೆತ್ತಿಗೆ ಮೆತ್ತಿಗೆ. ಸರಿ ಸರಿ, ಕೈ ತೊಳ್ಕೊಂಡ್ ಬನ್ನಿ, 2 ಗಂಟೆ ಆಯ್ತು ಊಟ ಮಾಡೋರಂತೆ. ಪ್ರಶಾಂತಿ, ಇವತ್ತು ನನಗೆ ತುಂಬಾ ಕೆಲಸ ಇದೆ, ಲಂಚ್ ಮಾಡಕ್ಕೂ ಟೈಮ್ ಇಲ್ಲ. ನೀನೇ ತಿನ್ನಿಸ್ತೀಯಾ? ಅಯ್ಯೋ ಅದಕ್ಕೆಲ್ಲ ಪ್ಲೀಸ್ ಯಾಕೆ, ನಿಮ್ಗೆ ಊಟ ಮಾಡಿಸೋದಂದ್ರೆ ನನಗೂ ತುಂಬಾ ಇಷ್ಟ. ಓಹೋ, ಗುಡ್ ಗುಡ್ ಗುಡ್. ಅದಕ್ಕೆ ಫೋನ್ ಮಾಡಿದ್ರು ರೀ. ಏನಂತೆ? ಅದೇ, ಅದ್ ತಿನ್ಬೇಡ, ಇದ್ ತಿನ್ಬೇಡ, ಅದನ್ ತಿನ್ನು, ಇದನ್ ತಿನ್ನು ಅಂತ. ಅತ್ತಿಗೆಗೆ ನೀನ್ ಅಂದ್ರೆ ತುಂಬಾ ಇಷ್ಟ. ಯಾಕೆ, ನಿಮ್ಗೆ ಇಷ್ಟ ಇಲ್ವಾ? ನನಗೂ ಇಷ್ಟಾನೇ, ಬಟ್ ಅತ್ತಿಗೆಗೆ ನನಗಿಂತಲೂ ಇಷ್ಟ. ಏನ್ ಹಾಕ್ ನೋಡ್ತಿದ್ದೀರಾ? ಆ ಮಾಡಿ. ಸೂಪರ್. ಸಾರಿ, ತಂದೆ ಹಾಕ್ತಿದ್ರು, ಇನ್ನು ತುಂಟತನ ನೀವು ಬಿಟ್ಟಿಲ್ವಲ್ಲ. ಸಾರಿ ಸಾರಿ. ರಾಜು ರಾಜು ರಾಜು. ನಿನ್ನ ನೀನು ಏನು ಅಂತ ತಿಳ್ಕೊಂಡಿದೀಯ? ಸೆರಗು ಅಂದ್ರೆ ಏನೇ ತಿಳ್ಕೊಂಡಿದೀಯಾ? ಆ ಕಂಪನಿಯವರು ಈ ಕಂಪನಿಯವರು ಡಿಸೈನ್ ಡಿಸೈನ್ ಆಗಿ ಕಲರ್ಫುಲ್ ಆಗಿ ಡಿಸ್ಪ್ಲೇ ಮಾಡಿದ್ದನ್ನ ಹೆಗಲ್ ಮೇಲೆ ಹಾಕೊಂಡು ಪೋಸ್ಟರ್ಸಕ್ಕೆ ಇರೋದು ಅಂದ್ಕೊಂಡಿದೀಯಾ? ಸೆರಗಿನ ಗೌರವ, ಸೆರಗಿನ ಮೌಲ್ಯ ಗೊತ್ತೇನೆ ನಿನಗೆ? ಸೆರಗಿನಲ್ಲಿ ತಾಯಿತನ ಇದೆ, ಸೆರಗಿನಲ್ಲಿ ಪಾತಿವ್ರತ್ಯದ ಪರಿಪೂರ್ಣತೆ ಇದೆ. ಅಂತ ಸೆರಗು ಜಾರಿ ಬಿದ್ದು ಹೋಗ್ತಾ ಇದ್ರು, ಪ್ರಜ್ಞೆ ಇಲ್ಲದೆ ಸುಮ್ಮನೆ ಕೂತಿದ್ಯಲ್ಲ. ನೀನೊಬ್ಳು ನೀನೊಬ್ಳು ಸದ್ಗೃಹಿಣಿಯೇನೆ? ನಿಜವಾಗ್ಲು ಸೆರಗು ಜಾರಿದ್ದನ್ನ ನಾನು ಗಮನಿಸಲಿಲ್ಲ. ಈ ದೇಶದಲ್ಲಿ ಹುಟ್ಟಿದ ಪ್ರತಿ ಹೆಣ್ಣಿನ ಸೆರಗ್ನಲ್ಲಿ ಅನ್ನ ಕೊಡು ಅನ್ನಪೂರ್ಣೇಶ್ವರಿ ಇದ್ದಾಳೆ, ವಿದ್ಯೆ ಕೊಡು ಶಾರದಾದೇವಿ ಇದ್ದಾಳೆ, ಅಷ್ಟೈಶ್ವರ್ಯ ಕೊಡು ಮಹಾಲಕ್ಷ್ಮಿ ಇದ್ದಾಳೆ. ಅಂತ ಅಂತ ಸೆರಗು ನಿನ್ ಮೈ ಮೇಲಿಂದ ಜಾರಿತು ನನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕೆ ನಾನು ಏನು ಅಂತ ಹೇಳಿ? ಸೆರಗುಗೋಸ್ಕರ ಈ ಭೂಮಿ ಮೇಲೆ ಯುದ್ಧ ಯುದ್ಧ ಆಗೋಗಿದೆ ಕಣೆ, ಯುದ್ಧ ಆಗೋಗಿದೆ. ಸೆರಗು ಎಳೆದಿದ್ದಕ್ಕೆ ರಾವಣ ಶಾಪಗ್ರಸ್ತಾದ, ಸೆರಗು ಎಳೆದಿದ್ದಕ್ಕೆ ಕಣೆ ಮಹಾಭಾರತನೇ ನಡೆಯಿತು ಅಷ್ಟೇ ಯಾಕೆ? ತುಂಬಿದ ವಿಧಾನಸಭೆಯಲ್ಲಿ ಸೆರಗು ಎಳಿಸಿದ್ದಕ್ಕೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಪದವಿನೇ ಕಳ್ಕೊಂಡು ಈವತ್ತಿಗೂ ಅವನ ಮಕ್ಕಳು ಮರಿ ಎಲ್ಲ ಜೈಲ್ ಕಬ್ಬಿ ಎನ್ನಿಸ್ತಾ ಇದ್ದಾರೆ. ಇವತ್ತು ಇವತ್ತು ಹೇಳ್ತಾ ಇದ್ದೀನಿ ಕೇಳು, ನನ್ನ ಹೆಂಡತಿನ ಯಾವ ನನ್ನ ಮಗನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಹಾಗೆ ಹೆಂಡತಿ ಅನ್ನಿಸ್ಕೊಂಡವಳು ಬೇರೆ ಯಾವನ್ನು ನೋಡ್ಕೋ ತಾಳಿ ಕಟ್ಟಿಸ್ಕೊಂಡ ಹೆಣ್ಣು ತಾಯಿಗೆ ಸಮಾನ. ಆ ತಾಯಿಯನ್ನು ದಾರಿ ತಪ್ಪಿಟ್ರೆ ಅವಳು ಹೆತ್ತ ಮಕ್ಕಳು ಅನಾಥರಾಗ್ತಾರೆ, ಕಟ್ಕೊಂಡವನು ಹುಚ್ಚನಾಗ್ತಾನೆ, ನೆಚ್ಕೊಂಡವರು ಫುಟ್ಪಾತ್ ಆಗ್ತಾರೆ. ತಪ್ಪು ತಪ್ಪೆ, ಸೆರಗು ಜಾರಿಸಿದ್ರು ಒಂದೇ, ಸೀರೆ ಬಿಚ್ಚಿದ್ರು ಒಂದೇ. ಮೈಂಡ್ ಪ್ರಶಾಂತಿ ಹೊಡೆದಿಯಂತೆ, ನಿಜಾನೇನಾ? ನಿನಗೆ ಯಾರು ಹೇಳಿದ್ದು? ಯಾರೋ ಹೇಳಿದ್ರು ಹೊಡೆದಿದ್ ನಿಜಾನ? ಅದನ್ನೇ ಕೇಳಿದ್ದು, ಯಾರು ಹೇಳಿದ್ದು ಅಂತ. ಇನ್ಯಾರಯ್ಯ? ನಿನ್ನ ಅತ್ತಿಗೆ. ಅತ್ತಿಗೆಗೆ ಯಾರು ಹೇಳಿದ್ದು? ಯಾರಾದ್ರೂ ಆಗಲಿ, ಹೊಡೆದಿದ್ದು ನಿಜಾನ? ಹೌದು, ನನ್ನ ಹೆಂಡತಿನ ನಾನು ಹೊಡೆದೆ. ಏನೀಗ? ಪ್ರಶಾಂತಿ ತುಂಬ ಗರ್ಭಿಣಿ ಕಣೋ. ಗರ್ಭಿಣಿ ಆದ್ರೇನು, ಗರ್ಭಪಾತ ಆದ್ರೇನು, ನೆಟ್ಟಿಗಿರಬೇಕಷ್ಟೇ. ಅಂದ್ರೆ? ಅಂದ್ರೆ
ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನೂ ನೋಡಬಾರ್ದು, ಹಾಗೆ ನನ್ನ ಹೆಂಡತಿನೂ ಯಾವ ಬೋಳಿ ಮಗನೂ ನೋಡ್ಕೂಡ್ದು. ಅಂಥವ್ರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ಸಿಗಬೇಕು ಅನ್ಸುತ್ತೆ. ಏ ಬಾನು, ಏನು ಏನಿಲ್ಲ ಬಿಡು. ಯಾವ್ದಕ್ಕಿದು ಪೀಠಕ್ಕೆ? ಏನಿಲ್ಲ ಬಾಯಿಲೆ, ಒಬ್ಬ ಗಂಡ ಇದ್ದು ಕೂಡ ಬೇರೆ ಗಂಡಸನ್ನ ಇಷ್ಟಪಡೋ ಹೆಂಗಸರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಯ್ಯೋ ರಾಮ ರಾಮ ರಾಮ, ಒಬ್ಬ ಗೃಹಸ್ಥಾಗಿ ಹೆಂಡತಿನ ಕೇಳೋ ಮಾತೇನ್ರಿ ಇದು? ಅದು ನಿಮ್ ಬಾಯಲ್ಲಿ ಇಂಥ ವಿಷಯನ? ಅದು ಏನೋ ಮನ್ಸಿಗೆ ಬಂತು ಅದಕ್ಕೆ ಕೇಳಿದೆ. ನನ್ನ ಪ್ರಕಾರ ಅಂಥವ್ರನ್ನ ನಡುಬೀದಿಲ್ ನಿಲ್ಸಿ ಗುಂಡು ಹೊಡೆದು ಸಾಯಿಸ್ಬೇಕು. ಕರೆಕ್ಟ್, ಅವನು ಇದೇ ಮಾತನ್ನ ಹೇಳ್ದ. ಯಾರು? ಹೀಗೆ ಒಬ್ಬ ಸ್ನೇಹಿತ. ಸ್ನೇಹಿತ ಅಂದ್ರೆ? ಬಾನು, ನಮ್ಮ ಗೋಪಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಯಾವ ವಿಷಯಕ್ರಿ? ಅದೇ ಈ ಕೊಲೆಗಳೆಲ್ಲ ನಡೀತಾ ಇದೆಯಲ್ಲ, ಆ ಹೆಂಗಸರೆಲ್ಲ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿದವ್ರೆ. ಸರಿ, ಅದು ಸಿಡಿಗಳನ್ನ ನೋಡಿದಾಗ ನಿಜ ಅನ್ಸುತ್ತೆ. ಅದಕ್ಕೆ ನಮ್ಮ ಗೋಪಿ ನೀನ್ ಈಗ ಹೇಳ್ತಿಯಲ್ಲ ಆ ಮಾತನ್ನ ಹೇಳ್ದ. ಸರಿ ಬಿಡು, ನನಗೆ ಆಫೀಸ್ ಗೊತ್ತಾಯ್ತು, ರೆಡಿ ಆಗ್ಬಿಡ್ತೀನಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಅರೆ, ನಾನ್ ಸುಮ್ನೆ ತಮಾಷೆಗಂದೆ, ಅದನ್ನ ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ತಮಾಷೆ ಮಾತಾ? ನೀವು ಗೋಪಿ ಬಗ್ಗೆ ಇಂಥ ಮಾತಾಡೋದು ಸರಿಯಲ್ಲ. ನಮ್ಮ ಗೋಪಿ ಎಂಥ ಅದೃಷ್ಟವಂತ, ಎಂಥೋ ಅತ್ತಿಗೆನು ಪಡ್ಕೊಂಡಿದ್ದಾನೆ. ಇಂಥ ಪೂಸಿ ಮಾತಿಗೇನು ಕಡಿಮೆ ಇಲ್ಲ, ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೊಟ್ಟಿರು ಪಾಯಿ, ಇಂಥ ಘಟವಾಣಿ ಹೆಂಡತಿ ಮನೆಯೊಳಗಿದ್ದರೆ ನಾನು ಒಬ್ಬ ಬಡಪಾಯಿ, ನಾನು ಒಬ್ಬ ಬಡಪಾಯಿ. ನನ್ನ ಹೆಂಡತಿನ ಯಾವ ಹಲ್ಕ ನನ್ನ ಮಗನು ನೋಡಬಾರ್ದು, ಹಾಗೆ ನನ್ನ ಹೆಂಡತಿನೂ ಯಾವ ಬೋಳಿ ಮಗನ್ನು ನೋಡ್ಕೂಡ್ದು. ಅಂಥವ್ರನ್ನ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ, ಸಿಗಿದ್ ಬಿಡ್ಬೇಕು ಅನ್ಸುತ್ತೆ. ದೇವಸ್ಥಾನಗಳಲ್ಲಿರೋ ಮಿಥುನ ಶಿಲ್ಪ, ನಗ್ನ ಶಿಲ್ಪಗಳಿಗೆ ಜೀವ ಬಂದ್ರೆ ಆ ಶಿಲ್ಪಿಯ ಕಲ್ಪನೆ ಎಂಥದ್ದು ಅಂತ
ಗೊತ್ತಾಗತ್ತಲ್ವಾ, ಆ ಶಿಲ್ಪಗಳಲ್ಲಿರೋ ಗಂಡು ಹೆಣ್ಣಿನ ಸಮಾಗಮದ ಪರಾಕಾಷ್ಠೆ ಯಾವ ಮಟ್ಟದಲ್ಲಿದೆ ಅನ್ನೋದು ಅದನ್ನ ಕೆತ್ತಿರೋ ಶಿಲ್ಪಿಗೆ ಮಾತ್ರ ಗೊತ್ತಿರುತ್ತೆ. ಈ ಶಿಲ್ಪಗಳ ಬಗ್ಗೆ ಥೀಸಿಸ್ ಬರಿಬೇಕು ಅಂತ ದೇಶ ಎಲ್ಲ ಸುತ್ತದೆ. ಆಳವಾಗಿ ಅಧ್ಯಯನ ಮಾಡಿದೆ. ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಕಾಮನೆಗಳು ಕರಿಪಿಸ್ತಾ ಹೋದ್ವು. ಮದುವೆ ಆದ್ಮೇಲೆ ನನ್ನ ಆಸೆಗಳೆಲ್ಲ ತೀರಿಸ್ಕೋಬಹುದು ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಯಾಕೆಂದ್ರೆ ನನ್ನ ಗಂಡ ಒಬ್ಬ ಅರಸಿಕ, ಅವನ್ ಟೇಸ್ಟೇ ಬೇರೆ. ನನ್ನ ಕಲ್ಪನೆಗಳನ್ನ ಸಾಕಾರ ಮಾಡುವಂತ ನಾನೇ ನಾಚಿಕೆ ಬಿಟ್ಟು ಕೇಳ್ದೆ. ಅದಕ್ಕೆ ಕಂಡ ಕಂಡ ಕಲ್ಗಳಿಗೆಲ್ಲ ಕೈ ಮುಗಿಯೋ ನನ್ನ ಬುದ್ಧಿವಂತ ಗಂಡ ಏನ್ ಹೇಳ್ದ ಗೊತ್ತಾ? ಅಯ್ಯೋ ಪೆದ್ದಿ, ಶಿಲ್ಪಿಯ ಹುಚ್ಚು ಕಲ್ಪನೆಗಳನ್ನ ನೋಡಿ ಆನಂದಿಸ್ಬೇಕೆ ಹೊರತು ಕೃತಿಗಿಳಿಸ್ಬಾರ್ದು ಅಂದ. ಮಿಸ್ಟರ್ ಗೋಪಿ, ನಿಮ್ಮನ್ನ ನೋಡಿದ್ಮೇಲೆ ನನ್ನ ಆಸೆಗಳು ಮತ್ತೆ ಚಿಗಿರ್ತಾ ಇವೆ. ನನ್ನ ಕನಸುಗಳನ್ನ ನನ್ಸ್ ಮಾಡ್ತೀರಾ?
ಹಲೋ ಶಾಂತಿ, ಶಾಂತಿ ಜೋಗಯ್ಯ, ಪ್ರಶಾಂತಿ ಜೋಗಯ್ಯ, ಪ್ರಶಾಂತಿ ಪ್ರಶಾಂತಿ. ಸತ್ಯವಾಗ್ಲು ಅಮ್ಮ ಇಲ್ಲ. ಹಾಗಾದ್ರೆ ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಯಾಕೆ ಮುಚ್ಚಿಟ್ಟೆ? ಇಲ್ಲಮ್ಮ, ನಿನ್ ಎಜುಕೇಶನ್ಗೆ ತೊಂದರೆ. ನೀ ಸುಳ್ಳು ಹೇಳ್ತಿದ್ಯಾ, ನೀನೊಬ್ಬ ಮೋಸಕಾರ. ನಾನಮ್ಮ ನೋಡ್ಬೇಕು, ನಂಗಮ್ಮ ಬೇಕೇ ಬೇಕು. ನಮ್ಮಮ್ಮ ಸತ್ತಿಲ್ಲ ಸತ್ತಿಲ್ಲ ಸತ್ತಿಲ್ಲ. ಸುಮಿ, ಸುಮಿ, ನಮ್ಮ ಅಮ್ಮ ಮೇಲೆ ಆಣೆಮ್ಮ, ನನ್ನ ನಂಬು. ಸತ್ಯವಾಗ್ಲು ಅಮ್ಮ. ಅಣ್ಣ, ಕೊನೆ ಸಲ ಅಮ್ಮನ್ ಮುಖನಂತೂ ನೋಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಮ್ಮನ್ ಸಮಾಧಿನಾದ್ರೂ ತೋರಿಸ್ತೀಯ ಪ್ಲೀಸ್, ಪ್ಲೀಸ್ ಅಣ್ಣ. ಮಚ್ಚೆ, ಯಾರಲ್ಲ ಇವನು? ನಮ್ ಗುರು ಸಮಾಧಿಗೆ ಪೂಜೆ ಮಾಡ್ತಾವನಲ್ಲ. ನಾವಿಲ್ಲಿ ಗುರು ಹೆಸರಲ್ಲಿ ಗುಂಡು ತುಂಡು ಇಟ್ಕೊಂಡು ಪೂಜೆ ಮಾಡೋಣ ಅಂತ ಬಂದ್ರೆ ಇವನೇ ಅವನ ಹೂವನ್ನು ಇಟ್ಕೊಂಡು ಪೂಜೆ ಮಾಡ್ತಾವನೆ. ಗುರು,
ನೀವು ಯಾವಾನ ನಮ್ ಕಡೆಯವನಲ್ವಲ್ಲ ಗುರು. ಏಯ್ ತಗಡು, ಯಾರೋ ನೀನು? ಏ ಸಮಾಧಿ ಯಾರ್ದು ಗೊತ್ತಾ? ಯಾರ್ಲ ನೀನು? ವೈಟ್ ಅಂಡ್ ವೈಟ್ ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ರೆ ನಮ್ ಗುರು ಶಿಷ್ಯ ಆಗ್ಬಿಡ್ತೀಯ ನೀನು. ಇವನು ನಮ್ ಗುರು ಸಮಾಧಿ ಮುಟ್ಟದ. ಏನ ಗುರಾಯ್ತಿಯ? ವಾಡಿದ್ರೆ ಮಕ ಪಚಡಿ ಆಗ್ಬೇಕು. ಕುಡಿಯೋ ಯೋಗ್ಯತೆ ನನಗೆಲ್ಲ ಇದೆ. ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಷ್ಟು ಪುಣ್ಯ ನಿನಗೆಲ್ಲ ಇದೆ. ತಾಯಿ ಯಾರು? ನೀನು ಯಾರು ಅಂತ ಗೊತ್ತೇನೆ? ನಿನಗೆ ಗೊತ್ತೇನೆ? ನನಗಾಗ 18 ವರ್ಷ, ದಿಕ್ಕು ಕಾಣದ ಜೀವನ. ಒಂದು ದಿನ ನನ್ನದೇ ಯೋಚನೆಯಲ್ಲಿ ಕೂತಿದ್ದೆ. ಸಿಡಿಲು ಬಡಿದಂತೆ ಕಣ್ಣೆದುರು ಕಾಮುಕಿಯೊಬ್ಬಳು ಪ್ರತ್ಯಕ್ಷ. ಮೈ ಮೇಲೆ ಗಂಡ ಕಟ್ಟಿದ್ದ ಪವಿತ್ರವಾದ ತಾಳಿ ಇದ್ರು ನನ್ನ ಕಡೆ ತುಂಟನಗೆ ಬೀರಿದ್ಲು. ಆಹ್ವಾನಿಸಲು ತಡೆಯಲಾಗಲಿಲ್ಲ. ಕತ್ತಿ ಹರಿತವಾಗಿತ್ತು. ವರ್ಷದ ಹೆಣ್ಣು ಮಗಳಿದಾಳೆ ಅಂತ. ಆದ್ರೆ ಕಾಲ ಮಿಂಚಿತ್ತು. ನಿನ್ ತಾಯಿ ಜೀವನದ ಕರಿ ನೆರಳು ನಿನ್ನ ಭವಿಷ್ಯಕ್ಕೆ ಅಡ್ಡ ಆಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನನ್ನ ಅಮೆರಿಕಾದಲ್ಲಿ ಓದಿಸ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ನಿನ್ನಾಣೆಗೂ ಸತ್ಯ, ನಮ್ಮ ಮಗು ಆಣೆಗೂ ಸತ್ಯ. ಅಯ್ಯೋ,
ಈ ವಿಷಯ ಇಷ್ಟಕ್ಕೆ ಮುಗಿದು ಹೋಗಿದ್ರೆ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದ್ರೆ ಇದುವರೆಗೂ ನಡೆದಿರೋ ಸರಣಿ ಕೊಲೆಗಳನ್ನ ನೋಡಿದ್ರೆ ಇದ್ರ ಹಿಂದೆ ಗೋಪಿ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ನಿಜವಾಗ್ಲೂ ತಲೆ ಕೆಟ್ಟಿದ್ದೀರಿ. ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಆ ಹೆಂಗಸ್ರನ್ನ ನಮ್ ಗೋಪಿ ಯಾಕ್ರಿ ಕೊಲೆ ಮಾಡಕ್ ಹೋಗ್ತಾನೆ? ಇಷ್ಟಕ್ಕೂ ಹೆಂಗಸ್ರನ್ ಕಂಡ್ರೆ ನಮ್ ಗೋಪಿಗೆ ಎಷ್ಟು ಗೌರವ ಗೊತ್ತಾ? ಗೊತ್ತು ಗೊತ್ತು ಕಣೆ. ಆದ್ರೆ ಅವನು ಮಾತಾಡೋ ರೀತಿ, ಅವನ ನಡವಳಿಕೆ ನೋಡಿದ್ರೆ ಗಂಡಂದ್ರಿಗೆ ಮೋಸ ಮಾಡೋ ಹೆಂಗಸರನ್ನ ಕಂಡ್ರೆ ಅವನಿಗಾಗಲ್ಲ. ಹೆಂಗಸರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಗಂಡಸರನ್ನ ಕಂಡ್ರೆ ಕೆಂಡಾಕಾರ್ತಾನವನು. ಇದನ್ನೆಲ್ಲ ಅವನೇ ಬಾಯಿ ಬಿಟ್ಟು ಹೇಳಿದಾನಲ್ಲೇ. ನಾಗರಹಾವು ನಿನ್ ತಮ್ಮ ಎರಡು ತಲೆ ನಾಗರಹಾವು ಚೀಫ್ ಫೋರೆನ್ಸಿಕ್ ಚೀಫ್ ಬುದ್ಧವಂತ ಕಣೆ, ಬುದ್ಧವಂತ ಕಣೆ. ಒಳ್ಳೆ ಸೀಟನ್ನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಬೇಲಿನ ಎದ್ದು ಹೊಲ ಮೇದಂಗೆ ರಿಪೋರ್ಟ್ಗಳನ್ನೆಲ್ಲ ತಿರುಚಿಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಫೂಲ್ ಮಾಡಿದಾನೆ. ಚಾಣಕ್ಯ ಚಾಣಕ್ಯ ಕಡೆ ನಿನ್ನ ತಮ್ಮ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಮ್ ಗೋಪಿ ಈ ಕೊಲೆಗಳನ್ನೆಲ್ಲ ಮಾಡಿದಾನೆ ಅಂದ್ರೆ ನನಗಂತೂ ನಂಬೋಕೆ ಆಗ್ತಿಲ್ಲ. ನನಗೆ ನಂಬೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಿನಗೆ ಹೇಗೆ ಸಾಧ್ಯ? ತಾಯಿನ ಕೊಲೆ ಮಾಡಿ ಮಗಳನ್ನ ಅಮೆರಿಕಾದಲ್ಲಿಟ್ಟು ಓದಿಸಿದ ಮಾತ್ರಕ್ಕೆ ತಾನು ಕೊಲೆಗಾರ ಅನ್ನೋ ಪಟ್ಟ ತಪ್ಪುತ್ತೆ ಅಂದ್ಕೊಂಡ್ಬಿಟ್ಟಿದಾನ ಅವನು. ನೀವು ಗೋಪಿನ ತಪ್ಪಾಗಿ ತಿಳ್ಕೊಂಡು ಸುಮ್ಮನೆ ಅವನ ಮೇಲೆ ಅನುಮಾನ ಪಡ್ತಿದ್ದೀರಾ? ಅವನಂತವನಲ್ಲ. ಇನ್ನೂ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರಲಿಲ್ವಾ? ಹೇಗ್ರಿ ನಂಬಿಕೆ ಬರೋದಕ್ಕೆ ಸಾಧ್ಯ? ತಾಳಿ ಕಟ್ಟಿದ ಗಂಡನಿಗಿಂತಲೂ ತಮ್ಮ ಅಲ್ದಿದ್ರು ನೀನು ತಮ್ಮ ಅಂದ್ಕೊಂಡ್ರ ಬಗ್ಗೆ ಹೆಚ್ಚು ನಂಬಿಕೆನಾ ನಿನಗೆ? ಏನಂತ ಮಾತಾಡ್ತಿದ್ದೀರಾ ನೀವು? ಮುಚ್ಚು ಬಾಯ್. ಇನ್ನೊಂದು ಸಲ ಅವನು ಪರ ವಹಿಸ್ಕೊಂಡು ಮಾತಾಡಿದ್ರೆ ಹುಷಾರ್. ಆತರ ಪಡ್ಬೇಡಿ, ಆತರ ಪಡ್ಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ. ಹಾಗಾದ್ರೆ ನಾನು ಫೂಲ? ನನ್ನ ನೀನ್ ಫೂಲ್ ಅನ್ಕೊಂಡಿದ್ದೇನೆ ನೀನು? ಇಲ್ಲರಿ, ಮಿಸ್ಟೇಕ್ ಮಾಡ್ಕೊಂಡಿರೋದು ನಾನಲ್ಲ, ನೀನು ಇಡಿಯಟ್. ಸುಮಿ, ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯಮ್ಮ? ನನ್ನ ತಡಿಬೇಡ ಅಣ್ಣ. ನೀ ನನ್ನ ತಾಯಿನ ಕೊಂದ ಕೊಲೆಗಾರ ಅಂತ ನೆನೆಸ್ಕೊಂಡ್ರೆ ನಂಗೆ ಇಲ್ಲಿರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ತಪ್ಪು ನಿಂದಲ್ಲ ಅಣ್ಣ. ಕತ್ತಲಿಂದ ಬೆಳಕಿನ ದಾರಿ ತೋರಿಸಿದ ದಾರಿ ದೀಪ ನೀನು. ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಐ'ಮ್ ಸಾರಿ ಅಣ್ಣ. ಸುಮಿ, ಅದಲ್ಲಮ್ಮ, ನನ್ನ ಮಾತು ನನ್ನ ಮಾತು ಕೇಳು. ಏನು ಯೋಚನೆ ಮಾಡ್ಬೇಡ ಅಣ್ಣ. ಯಾವುದೇ ಕಾರಣಕ್ಕೂ ನೀನೇ ನನ್ನ ತಾಯಿನ ಕೊಂದಿದ್ಯೋ ಅಂತ ಪೊಲೀಸ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ ಹೇಳಲ್ಲ. ಯಾಕೆಂದ್ರೆ ನನ್ನ ತಾಯಿ ಕೇವಲ 4 ವರ್ಷ ನನ್ನ ಸಾಕಿ ಬೆಳೆಸಿದಾಳೆ. ಆದ್ರೆ ನೀನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಮೆರಿಕಾದಲ್ಲಿಟ್ಟು 14 ವರ್ಷ ನನ್ನ ಸಾಕಿ ಬೆಳೆಸಿದೀಯ. ಆ ಋಣ ನನ್ನ ಮೇಲಿದ್ಯಣ್ಣ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ. ನಾನು ಬರ್ತೀನಣ್ಣ. ಏನ್ ಮಾಡ್ತಿದ್ದಾರೆ ನಿಮ್ ಸಬಾರ್ಡಿನೇಟ್ ಸ್ಟಾಫ್? ಏನ್ ಕೆಲಸ ಮಾಡ್ತಿದಾರ? ಮಲಕೊಂಡು ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರ ಸಂಬಳ ತಗೊಳ್ಳೋದಿಲ್ಲ. ಕೆಲಸ ಮಾಡೋಕೆ ಏನಾಗಿದೆ ರೋಗ ಅವರಿಗೆ? ನಿಮಗೆ ಆಗದೆ ಇದ್ರೆ ಯೂನಿಫಾರ್ಮ್ ಬಿಚ್ಚು ಮನೆಗೆ ಹೋಗಿ. ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ಇಷ್ಟು ಕೊಲೆಗಳಾಗಿವೆ, ಆ ಕೊಲೆಗಾರನ ಬಗ್ಗೆ ಒಂದು ಸುಳಿವು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದಾರೆ ಅಥವಾ ಇನ್ನೇನಾರ ಮಾಡ್ತಾ ಇದ್ದೀರಾ? ನೋನೋ, ದಿಸ್ ಇಸ್ ಅನ್ಟಾಲರಬಲ್. ವಾಟ್ ಹ್ಯಾಪನ್ ಟು ದಟ್ ಫೋರೆನ್ಸಿಕ್ ರಿಪೋರ್ಟ್? ವಾಟ್ ಇಸ್ ದೇರ್ ಒಪಿನಿಯನ್? ಕಮ್ ಆನ್, ಐ ಸೇ, ಟೆಲ್ ಮಿ. ಏನು ಬರ್ದಿದ್ದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರ್ರಿ ನೀವು? ರೈಟ್ರಿ ಏನ್ರಿ ನೀವು? ಏನಕ್ಕೆ ಬರ್ತೀರಾ? ನೀವೆಲ್ಲ ಶೇವ್ ಮಾಡ್ಕೊಂಡು ಬರೋದಕ್ಕಾಗಲ್ಲ. ಹೋಪ್ ಪ್ಲೇಸ್ ಫಾಲೋ. ಎಲ್ಲಾದ್ರೂ ಏನಾದ್ರು ಅರ್ಥ ಆಗುತ್ತೆ ನೋಡಿ. ಹೇಳ್ರಿ ಎಲ್ರಿ ಇದು ನೋಡ್ರಿ, ಇದು ಈ ಕೊನೆಯಲ್ಲಿ ನಿಮ್ಗೇನಾದ್ರು ಅರ್ಥ ಆಗುತ್ತೆ ನೋಡಿ. ಹೇಳ್ರಿ, ಹತ್ತಿರ ಕೆಟ್ಕೊಂಡು ನೋಡ್ರಿ. ಸರ್, ನನಗೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಅರ್ಥ ಆಗ್ತಾ ಇಲ್ಲ. ನಿಮಗೂ ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ. ಯಾವನಿಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಮೋಹನ್. ಎಸ್ ಸರ್. ಆಡ್ 5 ml ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಸಿ ದ ಟೈಟ್ರೇಷನ್. ಓಕೆ ಸರ್. ಮಿಸ್ಟರ್ ಗೋಪಿ, ಹಾಯ್. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನಿವತ್ತು ACP ಸಾಹೇಬ್ರು ತುಂಬಾ ಗೌರವ ಕೊಡ್ತಾ ಇದ್ದೀರಾ? ಕೆಲಸದ ವಿಚಾರದಲ್ಲಿ ಹಾಗೆ ಇರಬೇಕು ಅನ್ನಿಸ್ತಿದೆ ನನಗೆ. ಗುಡ್ 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 ಗುಡ್. ಏನ್ ಸಮಾಚಾರ? ಏನೂ ಇಲ್ಲ, ತಾವು ಬರ್ದಿರೋದು ಅರ್ಥ ಆಗ್ಲಿಲ್ಲ. ದಯವಿಟ್ಟು ಎಲ್ರಿಗೂ ಅರ್ಥ ಆಗೋಗ್ ಬರೀರಿ ಅಂತ ಹೇಳೋದಕ್ಕೆ ಬಂದೆ. ವಾಟ್ ಯು ಮೀನ್? ಇದು ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ.
ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ಗೆ ಫೋರೆನ್ಸಿಕ್ ರಿಪೋರ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ನಗು ಬರ್ತಾ ಇದೆ. ಡೋಂಟ್ ಜಡ್ಜ್ ಮೈ ಅಬಿಲಿಟಿ. ದೊಡ್ಡ ದೊಡ್ಡ ಟರ್ಮಿನಾಲಜಿಗಳನ್ನ ಹಾಕಿ ಸೆಂಟೆನ್ಸಸ್ ನ ಕಾಂಪ್ಲೆಕ್ಸ್ ಮಾಡದೆ ಸಿಂಪಲ್ ಆಗಿ ಬರೀರಿ ಅಂದೆ. ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್. ಶಟ್ ಅಪ್. ಯು ಹ್ಯಾವ್ ಟು ಒಬೇ ಮೈ ಇನ್ಸ್ಟ್ರಕ್ಷನ್ಸ್. ನಿಮ್ ಇನ್ಸ್ಟ್ರಕ್ಷನ್ಸ್ ಒಬೇ ಮಾಡೋಕೆ ನಾನೇನು ಖಾಕಿ ಹಾಕೊಂಡಿರೋ ನಿಮ್ ಕಾನ್ಸ್ಟೇಬಲ್ ಅಲ್ಲ. ಐ ಆಮ್ ಡಾಕ್ಟರ್ ಗೋಪಿನಾಥ್, ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್. ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನು ಕೆಲಸ ಮಾಡಬೇಕಾಗಿಲ್ಲ. ಅಂದ್ರೆ ನೀನು ಕೊಡೋ ರಿಪೋರ್ಟ್ಸ್ ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ಲ ಮಿಸ್ಟರ್ ಗಣಪತಿ? ನನ್ನನ್ನು ಪ್ರಶ್ನೆ ಮಾಡಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಕೆಪಾಸಿಟಿ. ಯು ಹ್ಯಾವ್ ಟು ಗಿವ್ ಮಿ ಅ ಸಿಂಪಲ್ ಪ್ರಾಪರ್ ರಿಪೋರ್ಟ್. ಗಾಟ್ ಇಟ್? ದಿಸ್ ಈಸ್ ಮೈ ರಿಪೋರ್ಟ್. ಯು ಗಾಟ್ ಇಟ್? ನೌ ಯು ಕ್ಯಾನ್ ಗೋ. ಡ್ಯಾಮ್ ಇಟ್. ನನ್ನ ಕೆಲಸ ಕಡ್ಡ ಬರಬೇಡ. ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ. ನನ್ನ ಮಾತು ಕೇಳಿ. ನಾಳೆ ಗೋಕುಲಾಷ್ಟಮಿ ಹಬ್ಬ. ಹಬ್ಬ ದಿವಸ ಮನೆ ನಮ್ಮ ಮಾಡಬೇಡಿ. ಅಂದ್ರೆ ಹೆಂಡತಿ ಮಾತು ಕೇಳಿಕೊಂಡು ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಬೇಡ ಅಂತ ಹೇಳ್ತೀಯ? ನಾನು ಹಾಗೆ ಹೇಳ್ತಾ ಇಲ್ಲ. ಪ್ರಶಾಂತಿ ತುಂಬಿದ ಪಸರಿ. ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೀಗೆಲ್ಲ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕೊಲೆಗಾರ ಹುಡುಕೋತಾನೆ. ಇಷ್ಟಕ್ಕೂ ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ರಿ ಸಾಕ್ಷಿ ಇದೆ? ಅವನು ಪರ ವಕಾಲತ್ತು ವಹಿಸಿಕೊಂಡು ಕೋರ್ಟ್ಗೆ ಬಾ, ಅಲ್ಲಿ ಕೊಡ್ತೀನಿ ಸಾಕ್ಷಿನ. ನನ್ ಮಾತು ಕೇಳಿ, ಆತರ ಪಡಬೇಡಿ. ನಮ್ ಗೋಪಿ ಕೊಲೆಗಾರ ಅಲ್ಲ ಅಂತ ನಾನ್ ನಿರೂಪಿಸ್ತೀನಿ. ನನಗೂ ಒಂದೇ ಒಂದು ಅವಕಾಶ ಕೊಡಿ. ಗೋಪಿ ಕೊಲೆಗಾರ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಭಾನು. ಪರವಾಗಿಲ್ಲ ರೀ, ಎಂತ ಪರೀಕ್ಷೆ ಆದ್ರೂ ಪರವಾಗಿಲ್ಲ, ನಾನು ಎದುರಿಸ್ತೀನಿ. ಇದರಲ್ಲೇನಾದ್ರೂ ನೀನು ಸೋತ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನನ್ನ ತಮ್ಮ ಕೊಲೆಗಾರ ಅಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಎಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ. ಹಾಗಾದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯ? ನೀವೇನೇ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ. ಹಲೋ ಗೋಪಿ, ನಾನ್ ಕಣೋ ನಿಮ್ಮಣ್ಣ. ಏನ್ ಮಾಡ್ಲೋ ಗೋಪಿ, ಆ ಕಮಿಷನರು ನನ್ನ ಮೇಲೆ ಕಿರ್ಚಿ ಕೂಗಾಡ್ಬಿಟ್ಟ. ಅದಕ್ಕೆ ಆ ಟೆನ್ಷನ್ ಅಲ್ಲಿ ನಾನು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಕಣೋ, ಪ್ಲೀಸ್. ಏ ಏನು ಹೀಗೆ ಕೇಳ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ ನಾಳೆ ಗೋಕುಲಾಷ್ಟಮಿ? ಏಯ್, ಆದ್ರೆ ಗೀದ್ರೆ ಎಲ್ಲ ಏನು ಬೇಕಾಗಿಲ್ಲ. ನೀನು ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಮತ್ತೆ ನನಗ್ ಬೆಂಡೆತ್ ಬಿಡ್ತಾಳೆ. ಜೋಗಯ್ಯ, ಜೋಗಯ್ಯ, ಜೋಗಯ್ಯ ಅವ ಬನ್ನಿ ಇಲ್ಲಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನ ಅವ? ಅಯ್ಯೋ ಜೋಗಯ್ಯ, ಮರ್ತ್ಬಿಟ್ರ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ, ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ. ಹುಟ್ಟಿ ಅಣ್ಣ, ಅತ್ತಿಗೆ. ಎಲ್ಲಿ ಹೋದೆಯೋ ಚೋರ ಕೃಷ್ಣನೆ ಹಾದಿ ಬೀದಿಲಿ ಸೆರಗೈಯಲ್ಲಿ ಬನ್ನಿ. ಎಲ್ಲಿ ಹೋದೆಯೋ ಚೋರ ಕೃಷ್ಣನೆ ಹಾದಿ ಬೀದಿಲಿ ಸೆರಗೈಯಲ್ಲಿ ಬನ್ನಿ. ಎಲ್ಲಿ ಹೋದೆಯೋ ಸೊಂಟವ ಹಿಡಿವ ತುಂಟನೆ
Behave yourself. ಓ ಬಾನು ಬಾನು ಬಾನು, ಇನ್ನೊಂದು ಸ್ವಲ್ಪ ಟೆಂಪ್ಟ್ ಮಾಡೋದಕ್ಕಿಲ್ವೇನೆ ಅವನ ಬಂಡವಾಳ ಗೊತ್ತಾಗ್ಬಿಡೋದು. ನಿಮ್ ಬುದ್ಧಿನ ಸಿಟ್ಟಿನ ಕೈ ಕೊಡಬೇಡಿ, ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿ. ಭೂತ ಈತನ ಗರ್ಭದೊಳಗೆ ಎಲ್ಲಿವರೆಗೆ ಅಂತ ಜ್ವಾಲಾಮುಖಿ ನದುಕೊಂಡಿರ್ತಾಳೆ, ಎಷ್ಟು ಅಂತ ಸಹಿಸ್ಕೋತಾಳೆ. ಈ ಜನ ನೆಮ್ಮದಿಯಾಗಿರೋಕ್ ಬಿಡಲ್ಲ ಚೌಕಯ್ಯ, ನೆಮ್ಮದಿಯಾಗಿರೋಕ್ ಬಿಡಲ್ಲ. ಸಂಬಂಧಗಳು ಅಪವಿತ್ರವಾಗುತ್ತವೆ, ಸಂತೋಷ ನಾಶ ಆಗುತ್ತೆ, ನೆಮ್ಮದಿ ಚಿಂದಿ ಆಗುತ್ತೆ ಅಂತ ಈ ಬೇವರ್ಸಿಗಳಿಗೆ ಯಾಕರ್ಥ ಆಗಲ್ಲ ಜೋಗಯ್ಯ. ಅಲ್ಲ ಜೋಗಯ್ಯ, ನಿನ್ನ ಎದೆಯೊಳಗೆ ಸಿಡಿಮದ್ದನ್ನು ತುಂಬಿಕೊಂಡು ಇನ್ನೊಬ್ಬರನ್ನ ಸಿಡಿಬೇಡ ಅಂತ ಇದೆಯಲ್ಲ. ನಂದು ಬಿಡಿ ಬಿದ್ದಿ, ಇದು ಬಿದ್ದೋಗ ಮರ. ಬದುಕಿ ಬಾಳ್ಬೇಕಾದವರು ನೀವು, ನೀವು ಬಂಗಾರದಂತ ಮರದಿ ಕೈ ಹಿಡ್ದಿದ್ರಿ. ಅಲ್ಲ ಬುದ್ಧಿ, ನೀವೇ ಹಠ ಹಿಡ್ದು ಆ ಹುಡುಗಿನ ಮದುವೆ ಆಗೋದು ಅಂತ ಆ ಹುಡುಗಿ ಕುತ್ಕೆಗೆ ತಾಳಿ ಕಟ್ಟಿದ್ರಿ. ಅಂತದ್ರಲ್ಲಿ ನೀವು ಆ ಹುಡುಗಿನ ಮರ್ತು ಬಿಟ್ರ, ಇದು ಸರಿನಾ ಬುದ್ಧಿ? ಆ ಹೆಣ್ಣು ಮಗಿನ ಹೊಟ್ಟೆನಲ್ಲಿ ನಿಮ್ ಕೂಸು, ನಿಮ್ ಕೂಸು ಬೆಳೀತಾ ಇದೆ ಬುದ್ಧಿ. ನನಗೋಸ್ಕರ ಒಂದೇ ಒಂದ್ಸಲ ಆ ಮಗಿನ ಜ್ಞಾಪಿಸ್ಕೊಳ್ಳಿ ಬುದ್ಧಿ. ಜೋಗಯ್ಯ, ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಹೆಂಡತಿ ಮಕ್ಕಳು ನೆಂಟರು ಇಸ್ತ್ರು ಎಲ್ಲರೂ ನಾಶ ಆಗ್ತಾರೆ ಅಂತ ಆ ದುರ್ಯೋಧನಿಗೆ ಗೊತ್ತಿತ್ತು. ಆದ್ರೂ ಯುದ್ಧ ಮಾಡ್ದ ಯಾಕೆ ಗೊತ್ತಾ? ಛಲ. ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆ ಮಾಡಿ ಪರಶುರಾಮ ಕ್ಷತ್ರಿಯರನ್ನ ಸದೇ ಬರ್ದ ಯಾಕೆ ಗೊತ್ತಾ? ಛಲ. ನಾನು ಅಷ್ಟೇ, ಇನ್ನೊಬ್ಬರ ಸಂಸಾರನ ಹಾಳು ಮಾಡೋರು ಹೆಂಗಸೆ ಆಗಿರ್ಲಿ ಗಂಡಸೆ ಆಗಿರ್ಲಿ, ಅವರನ್ನ ಬೇಟೆಯಾಡೋದೇ ನನ್ನ ಗುರಿ, ನನ್ನ ಛಲ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನು ಅಂತ ನನಗೂ ಗೊತ್ತಿದೆ, ಆದರೆ ಅದನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಧರ್ಮದ ಫಲಿತಾಂಶನೂ ಗೊತ್ತಿದೆ, ಹಾಗಂತ ನನ್ನ ಬೇಟೆ ನಿಲ್ಲಲ್ಲ. ನನಗೆ ಹುಟ್ಟೋ ಮಗನು ಮೊಂಡನಾಗೆ ಬದುಕಬೇಕು ಅಂತ ಬಯಸ್ತೀನಿ ಹೊರತು ಹೆಂಡನಾಗಿ ಬದುಕಬಾರ್ದು, ಬದುಕೂಡ್ದು. ಮಂಜುವವನಲ್ಲ, ಅಳುಕುವವನಲ್ಲ ಈ ಮೊಂಡ, ಕೆಣಕುವವನಲ್ಲ, ಕೆಣಕುವವರನ್ನು ಸುಮ್ಮನೆ ಬಿಡುವವನಲ್ಲ ಈ ಮೊಂಡ, ಪಟ್ಟು ಹಿಡಿದರೆ ಮಟ್ಟ ಹಾಕುವವರೆಗೂ ನಿದ್ರಿಸುವವನಲ್ಲ ಈ ಮೊಂಡ. ನಿಮ್ಮ ವಿರಾಟ್ ರೂಪ ನನಗೆ ಗೊತ್ತು, ಆದ್ರೂ ನಿಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳಿ ಬುದ್ಧಿ. ಈ ನಿರ್ಧಾರ ಅಚ್ಚಲ ಬುದ್ಧಿ, ಪಟ್ಟಿಡಿ ಬೇಡಿ ಬುದ್ಧಿ, ಹಠ ಮಾಡಬೇಡಿ ಬುದ್ಧಿ, ಮುಂಡುತನ ಮಾಡಬೇಡಿ ಬುದ್ಧಿ. ನಾನು ಕಣೋ ನಿನ್ನತ್ತಿಗೆ
ನಿಮ್ಮಮ್ಮ. ನಿನ್ನ ಹತ್ರ ಮಾತಾಡ್ಬೇಕಪ್ಪ. ಎಲ್ಲಿಗೆ ಬರ್ಬೇಕು ಹೇಳು. ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ. ಮುಂಡ ಈ ಮುಂಡ, ಧರ್ಮದಲ್ಲಿ ಬಲಿಷ್ಠ, ಕರ್ಮದಲ್ಲಿ ವಶಿಷ್ಠ. ಮುಂಡ ಈ ಮುಂಡ, ಉರಿಗನ್ನು ಬಿಟ್ಟು ಸುಡುಕೆಂಡ ಸುರಿವನು ಈ ಮುಂಡ. ಕತ್ತಿಯನ್ನು ಎತ್ತಿರ ಕಸರ ಕೊಲ್ಲುವ ಈ ಮುಂಡ. ಛಲಪಟ್ಟರೆ ಗುರಿ ತಪ್ಪನು ಮುಂಡ ಜಗಮುಂಡ. ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ. ಮುಂಡ ಈ ಮುಂಡ. ಗೋಪಿ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳು. ಅರ್ಹತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಿದ ಪಾಪಕ್ಕೆ ಈ ಭೂಮಿ ನನ್ನನ್ನ ಬಾಯಿ ಬಿಟ್ಟು ನುಂಗು ಬಿಡಬಾರ್ದ ಅನ್ನಿಸ್ತಿದೆ. ಹೆಣ್ಣಂದ್ರೆ ನೀನೇ ಕಣೆ. ಏನ್ ಪ್ರೀತಿ, ಏನ್ ವಿಶ್ವಾಸ, ಏನ್ ವಾತ್ಸಲ್ಯ, ಏನ್ ಅಭಿಮಾನ. ತಮ್ಮ ಗೋಪಿ ನನ್ ತಮ್ಮ ಅಂತ ಹೇಳಿ ಕೊನೆಗೆ ನಿನ್ ತಮ್ಮನಿಗೆ ಸೆರಗು ಜಾಸ್ತಿ ಬಿಟ್ಟೇನೆ. ಮಾತಾಡ್ಬೇಡ, ನಿನ್ನ ಪ್ರೀತಿ ನಿಷ್ಕಳಂಕವಾದದ್ದು ಅಂತ ನಂಬಿದ್ದೆ. ಆದ್ರೆ ಅದು ಪ್ರೀತಿ ಅಲ್ಲ, ಕಾಮಾಗ್ನಿ ಜ್ವಾಲೆ ಅಂತ. ಶಡ್ ಅಪ್. ಏನು ಗೆಟಪ್, ಏನು ಸೆಟಪ್, ಏನು ಬಿಲ್ಡಪ್. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಓವರ್ ಆಕ್ಟಿಂಗ್ ಮಾಡ್ಬೇಡ. ನಿನ್ನ ಸೋಗ್ಲಾಡಿ ಮುಖಕ್ಕೆ ಸದಾಚಾರದ ಸೋಗ್ ಬೇರೆ ಕೇಳು. ತಮ್ಮಾಂದೆ ಮಗನ ಸಮಾನಾಂದೆ ಕೈ ತುತ್ತಿನಿಸ್ದೆ ಜೊತೆಯಲ್ಲಿ ವಿಷಾಲು ಕೊಟ್ಬಿಟ್ಟಿಯಲ್ಲೇ. ಪತಿವ್ರತೇತರ ಪೋಸ್ ಕೊಟ್ಟು ಪಶುಗಳಿಗಿಂತ ಹೀನಾಯವಾಗಿ ನಡ್ಕೊಂಡ್ಬಿಟ್ಟಿಯಲ್ಲೇ. ನನ್ನ ನಂಬಿಕೆನ, ನನ್ನ ಪರಿಶುದ್ಧ ಭಾವನೆಗಳನ್ನ ಕೊಚ್ಚೆ ನೀರಿನಲ್ಲಿ ಹಾಕ್ಬಿಟ್ಟು. ನಾನು ಮಾಡಿದ ತಪ್ಪಿನಿಂದ ನೊಂದು ಬೆಂದು ಪರಿತಾಪ ಪಟ್ಟು ಸತ್ತೋಗ್ತಾ ಇದ್ದೇನೆ ನಾನು. ಸೆರಗು ಜಾಸೋವಾಗಿಲ್ಲದ ಪರಿಜ್ಞಾನ, ಪರಿತಾಪ, ಪಶ್ಚಾತ್ತಾಪ ಈಗ ಎಲ್ಲಿಂದ ಬಂತು? ಈ ಪ್ರಪಂಚದ ಶಾಂತಿ ಹಾಳು ಮಾಡೋ ಟೆರರಿಸ್ಟ್ಗಳಿಗಿಂತ, ಜನರ ನೆಮ್ಮದಿನ ಹಾಳು ಮಾಡೋ ನಕ್ಸಲೈಟ್ಸ್ಗಳಿಗಿಂತ, ಸಂಸಾರನ ಹಾಳು ಮಾಡೋ ನಿಮ್ಮಂತ ಹೆಂಗಸರು ಯಾವ ನೈಟ್ರೋಜನ್ ಬಾಂಬ್ಗಿಂತಲೂ ಕಮ್ಮಿ ಇಲ್ಲ. ಇಡೀ ಜಗತ್ತು ಭಾರತ ಅಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳುತ್ತೆ. ಯಾಕೆ ಗೊತ್ತೇನೆ? ಪವಿತ್ರವಾದ ಸಂಬಂಧ, ನಿಷ್ಕಲಂಕವಾದ ಪ್ರೇಮ, ಪ್ರೀತಿ, ವಿಶ್ವಾಸ ಈ ಮಣ್ಣಲ್ಲಿ ಹುಟ್ಟಿ ಬಂದಿರೋರಿಗೆ ರಕ್ತಗತವಾಗಿರುತ್ತೆ ಅಂತ. ಈ ಜಗತ್ತನ್ನ ಆಳಿದ ಚಕ್ರೇಶ್ವರನಿಂದ ಹಿಡಿದು ಭಿಕ್ಷುಕನಿವರೆಗೂ ಆ ಭಗವಂತ ಅದೃಷ್ಟದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ಹೊರತು ತಾಯಿ ಪ್ರೀತಿಲಿ ವ್ಯತ್ಯಾಸ ಮಾಡಲಿಲ್ಲ ಕಣೆ, ವ್ಯತ್ಯಾಸ ಮಾಡಲಿಲ್ಲ. ನಿನ್ನ ತಾಯಿ ಸ್ಥಾನದಲ್ಲಿ ನೋಡಿದ ಈ ಗೋಪಿ ಎದುರಿಗೆ ಕಾಮದೇವತೆಯಾಗಿ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲಿ. ಯಾಕೆ ಆತ್ಮದ್ರೋಹ ಮಾಡ್ಕೊಂಡ್ರಿ?
ನಿನ್ನಂತ ಮನೆ ಹಾಳ್ ಮಾಡೋ ಹೆಂಗ್ಸು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಬದುಕಿರ್ಕೋಡ್ದು. ಸಾಯ್ಬೇಕಾದವಳು ಅವಳಲ್ಲ ಕಣ, ಬಟ್ಟೆ ಮಗನೇ ನೀನು. ನೀನು ಯಾವತ್ತೋ ಕಂಬಿ ಎಣಿಸ್ಬೇಕಾಗಿತ್ತು, ಆದ್ರೆ ಅದು ಈ ಮೂರ್ಖಗಳಿಂದ ಸಾಧ್ಯ ಆಗಿರ್ಲಿಲ್ಲ. ನಾನು ಪಡ್ಕೊಂಡೆ ಲೇ ಇಡಿಯಟ್, ಅವನಿಗೆ ಇನ್ನೊಂದು ಮುಖ ಇದೆ ಕಣೆ, ಅವನು ಪ್ರಳಯಾಂತಕ ಅಂತ. ಆದ್ರೆ ಅವಳು ನಂಬಲಿಲ್ಲ. ಅಯ್ಯಯ್ಯೋ, ನಮ್ಮ ಗೋಪಿ ಅಂತವನಲ್ಲ ರೀ, ಅವನ ತರ ಹೆಣ್ಣನ್ನ ಗೌರವಿಸೋ ಗಂಡು ಈ ಜಗತ್ತಲ್ಲಿ ಯಾರಿದ್ದಾರೆ ಅಂದ. ಕೊನೆಗೆ ತಾಳಿ ಕಟ್ಟಿದ ಗಂಡನಿಗೆ ಕಪಾಳಿಸ್ಕೊಡ್ತು. ಆದ್ರೂ ನಾನು ಸಹಿಸ್ಕೊಂಡೆ. ಯಾಕ್ ಗೊತ್ತಾ? ಒಂದಲ್ಲ ಒಂದು ದಿನ ನಿನ್ನ ಬಣ್ಣ ಬೈಲ್ ಆಗೇ ಆಗುತ್ತೆ, ಅವತ್ತು ಅವಳು ಪಶ್ಚಾತ್ತಾಪ ಪಡ್ಲಿ ಅಂತ. ಪಡ್ತಾ ಇದ್ದಾಳೆ, ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ನಿನ್ನ ತಂಗಿ ವಿಚಾರ ನನಗೆ ತಿಳಿದಾಗ್ಲೇ ನನಗೆ ನಿನ್ನ ಬಗ್ಗೆ ಕನ್ಫರ್ಮ್ ಆಗಿತ್ತು ಕಣೋ. ಆದ್ರೆ ಏನ್ ಮಾಡಿ, ಸಾಕ್ಷಿ ಇರ್ಲಿಲ್ಲ. ಪರದಾಡಿ ಪರದಾಡಿ ಕೊನೆ ವಿಧಿ ಇಲ್ಲದೆ ಈ ಕಾಕಿ ತೊಟ್ಕೊಂಡಿರೋ ಕರ್ಮಕ್ಕೆ ನನ್ನ ಹೆಂಡತಿನೇ ಆಯುಧವನ್ನಾಗಿ ಬಳಸ್ಕೊಂಡು ಅವಳ ಹತ್ರ ನಾಟಕ ಆಡಿಸ್ದೆ. I am really sorry. Gopi, the game is over. ಕಂದಬಾರೋ
ಯಾರೇನ್ ಮಾಡಿದ್ರು ಗೋಪಿ? ಪೊಲೀಸ್ನವರು. ಪೊಲೀಸರು ಶೂಟ್ ಮಾಡ್ಬಿಟ್ರು. ಶೂಟ ಅಂದ್ರೆ ನೀನನ್ ಬಿಟ್ಟ ಡಾಕ್ಟರ್ ಬಿಟ್ಟೋಗ್ಬಿಡ ಬಿಟ್ಟೋಗ್ಬಿಡಕ್ಕಂತ ಬಿಟ್ಟೋಗ್ಬಿಡ 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 ಬಿಟ್ಟೋಗ್ಬಿಡ. ನಾನೇನು ತಪ್ಪು ಮಾಡ್ಲಿಲ್ಲ ಅಮ್ಮ, ಕಣ್ಬೇಡಪ್ಪ ಅಮ್ಮ, ನನ್ನನ್ನು ಬಿಟ್ಟು ಹೋಗ್ಬೇಡಪ್ಪ, ಎದ್ದೆ ಅಮ್ಮ ಅಮ್ಮ ಬಿಟ್ಟು ಹೋಗ್ಬೇಡಪ್ಪ ಅಮ್ಮ, ಎದ್ದೇಳು ಆಗಲ್ಲ ಅಮ್ಮ, ಎದ್ದೇಳು ಕಣ್ಬೇಡಪ್ಪ. ಹೊಸ ನಾಟಕ ಮಾಡ್ತಾ ಇದೀಯಾ? ಏ ಗೋಪಿ, ನಿನ್ನ ಹೊಸ ವರ್ಷಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ತಿಳ್ಕೊ. ನೋಡು ನೋಡು, ನಿನ್ನ ತಮ್ಮ ಹೊಸ ನಾಟಕ ಆಡ್ತಾ ಇದ್ದಾನೆ. ನಿನ್ನ ಎದ್ದೇಳಪ್ಪ ಅಮ್ಮ, ಅಮ್ಮ ಅಮ್ಮ ಎದ್ದೇಳಪ್ಪ, ಬಿಟ್ಟು ಹೋಗ್ಬೇಡ ಅಮ್ಮ ಅಮ್ಮ. ಗೋಪಿ ಅತ್ತಿಗೆ, ನನ್ನ ಅಮ್ಮ ಅತ್ತಿಗೆ, ಜೀವ ಅತ್ತಿಗೆ ಅಮ್ಮ ಅಮ್ಮ. ಜಗತ್ತಲ್ಲಿ ಹುಟ್ಟುವಾಗ ಯಾರು ಏನು ತರಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂತೀನಣ್ಣ, ಬನ್ನಿ ಬನ್ನಿ. ಅಮ್ಮ ಅಮ್ಮ. ಏನ್ ಕಂದ? ಆಂಟಿ ತುಂಬಾ ಚೆನ್ನಾಗಿ ಯಾಕೆ ಮಾಡ್ತಾರಲ್ಲ. ತಪ್ಪು ತಪ್ಪು, ಹಾಗೆಲ್ಲ ಮಾತಾಡ್ಬಾರ್ದು ದೊಡ್ಡವ್ರ ಬಗ್ಗೆ. ಹಾ, ಈಗೇನ್ ಮಾಡ್ಬೇಕು ಅಂತಿದ್ರ ಜಗನ್ನಾಥ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಣ್ಣ. ಜೀವನದ ದಾರಿ ಮೊಬ್ಬ ಕಾಣಿಸ್ತಾ ಇದೆ, ಒಟ್ಟಲ್ಲಿ ಎಲ್ಲ ನನ್ನ ಹಣೆ ಬರಹ. ನೀವೇನು ತಲೆ ಕೆಡಿಸ್ಕೋಬೇಡಿ ಜಗನ್ನಾಥ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಬದುಕೋದನ್ನ ಕಲಿಬೇಕು. ನೀವು ನಮ್ಮ ಆಫೀಸಲ್ಲ ಯಾವ್ದಾದ್ರು ಕೆಲಸ ಮಾಡ್ಕೊಂಡಿರಿ. ಆಮೇಲೆ ಮಹಡಿ ಮೇಲಿರೋ ಮನೆ ಹೇಗೂ ಖಾಲಿ ಇದೆ, ನಾವೇನದನ್ನು ಉಪಯೋಗಿಸ್ತಿಲ್ಲ. ನೀವಲ್ಲೇ ಆರಾಮಾಗಿದ್ಬಿಡಿ. ಮಂಗಳ ಮನೆಯಲ್ಲಿದ್ರೆ ಶಾರದಂಗು ಒಂದು ಒಳ್ಳೆ ಜೊತೆ ಸಿಕ್ಕಾಗತ್ತೆ. ನೀವೇನ್ ಹೇಳ್ತಿರೋ ನಾವು ಅದನ್ನೇ ಮಾಡ್ತೀವಿ. ಗೋಪಿ, ಸ್ಕೂಲ್ನಲ್ಲಿ ಯಾರ ಹತ್ರ ಗಲಾಟೆ ಮಾಡಬಾರ್ದು. ಪೆನ್ನೆ ಮರೆತ್ಬಿಟ್ಟಿದ್ದೀನಿ. ಒಂದು ನಿಮಿಷ ತಂದೆ. ಆಂಟಿ, ನಮ್ಮ ಅಮ್ಮ ಮಾಡೋ ಕೆಲಸ ಅಲ್ಲ, ನೀವ್ ಯಾಕೆ ಮಾಡ್ತಾ ಇದೀರ? ಯಾರ್ ಮಾಡಿದ್ರೇನು ಪುಟ್ಟ? ಆಂಟಿ ಅಮ್ಮಂಗ್ ಹೆಲ್ಪ್ ಮಾಡ್ತಾ ಇದಾರೆ ಅಷ್ಟೇನೆ. ಪಪ್ಪ ನಂಗೆ ಇಷ್ಟ ಅಲ್ಲಪ್ಪ. ರೀ, ಪೆನ್ನಲ್ಲೂ ಕಾಣಿಸ್ತಿಲ್ಲ. ಪೆನ್ ಸಿಕ್ತು ಶಾರದಾ, ಮಂಗಳ ತಂದ್ಕೊಟ್ಲು. ಥ್ಯಾಂಕ್ಸ್. ನಾನೇನ್ ಬರ್ಲ? ಬಾಯ್ ಬಾಯ್ ಬಾ ಪುಟ್ಟ, ಬಾ ಬಾಯ್ ಬಾಯ್. ಎಲ್ಲರೂ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಆದ್ರೆ ನಾವು ಇನ್ನೊಬ್ರು ಹಂಗಲ್ಲಿ ಬದುಕು ನಡೆಸ್ತಾ ಇದ್ದೀವಿ. ಇಲ್ಲ, ನಾನು ಈ ಮನೆಗೆ ಯಜಮಾನಿ ಆಗ್ಬೇಕು. ಚಿಂದಿ ಬಟ್ಟೆಯ ಹುಟ್ಟು ಬಂದರೋ ಚಂದದ ಮನೆಗೆ ಇವಳು ಚಂಡಾಳಿಯು, ಮಧುರ ಜೀವನದ ಎಲ್ಲ ಕನಸುಗಳ ಕ್ಷಿಪ್ರಗೈದಳು ಇವಳು ನರ ರಾಕ್ಷಸಿಯು.
ಅನ್ನ ನೀಡಿದಾಗ ರತಿ ಬಾಳಿಗೆ ಸಮತಿಯಾದಳು ಇವಳು ಮಹಾಧೂರ್ತಳು ಹಾಲು ಎನ್ನೆಯ ಪುಟ್ಟ ಕಂದನಿಗೆ ವಿಷವ ಕೊಟ್ಟಳು ಇವಳು ನವಭೂತನಿಯು ಹಸುಗೂಸಿನ ಸವಿಬಾಳಿಗೆ ಮುಳ್ಳಾದಳು ಈ ಮಣ್ಣಿನ ಸ್ತ್ರೀ ಪಂಕ್ತಿಗೆ ಹುಣ್ಣಾದಳು ಚಂದದ ಬಾಳಿಗೆ ಅಂಧಕಾರವ ತಂದಳು ಕಂದನ ಕೊರಳಿಗೆ ಇವಳೇ ಉರುಳಾದಳು ಲಜ್ಜೆಯ ಬಿಟ್ಟ ನೀತಿಯ ಕೆಟ್ಟ ಪಾತಕಿಯ ಇವಳು ಕಂದ ಯಾಕಪ್ಪ ಆಳ್ತಾ ಕೂತಿದ್ಯಾ ತುಂಬಾ ಹೊಟ್ಟೆ ಸಿದ್ದಮ್ಮ ಅಯ್ಯಯ್ಯೋ ಯಾಕೆ ಆಂಟಿ ಊಟ ಕೊಡ್ಲಿಲ್ವಾ ಇಲ್ಲ ಅಮ್ಮ ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ ಆಂಟಿ ಕೊಡ್ಲೇ ಇಲ್ಲ ಅಪ್ಪ ಯಾವಾಗ ಬಂದ್ರು ಅಪ್ಪ ನನ್ ಬರಕ್ ಮುಂಚೆನೆ ಬಂದಿದ್ರಮ್ಮ ಎಲ್ಲಿ ಹೋದ್ರ ಅಪ್ಪ ಅಪ್ಪ ಒಳಗಿದ್ದೀರಮ್ಮ ಮಂಗಳ 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 ಅಮ್ಮ ಇಲ್ಲಿದ್ದಾರಮ್ಮ ಆರೋಪಿಯ ಉದ್ದೇಶಗಳು ಏನೇ ಆಗಿದ್ದರೂ
ಕಾನೂನನ್ನು ಉಲ್ಲಂಘಿಸಿ ಎಸಗಿರುವ ಅಪರಾಧಗಳನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯಾಲಯವು ಶ್ರೀ ಗೋಪಿನಾಥ್ ಅಲಿಯಾಸ್ ಗೋಪಿರವರಿಗೆ 14 ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಗಲ್ಲಿಗೊಬ್ಬ ಮಂಡ ಹುಟ್ಟಾನು. ಎಚ್ಚರಿಕೆ. ಚಚ್ಚದಿಯ ಕನ್ನಡಿಗರಿಗೆ ದೇಶಿ ವೆಂಕಟೇಶನ ವಂದನೆಗಳು. ಧೈರ್ಯದಲ್ಲಿ ನರಸಿಂಹ, ಶೌರ್ಯದಲ್ಲಿ ಪರಬ್ರಹ್ಮ, ಧರ್ಮದಲ್ಲಿ ಬಲುನಿಷ್ಠ, ಕರ್ಮದಲ್ಲಿ ವಶಿಷ್ಠ.